ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ಧಮಾನ ಭವಿಷ್ಯ ಇದೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ವಿಚಾರಗಳನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ politiciansinindia.com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ತುಮಕೂರು ಜಿಲ್ಲೆಯ ಪಾವಗಡ್ ತಾಲೂಕಿನ ವೆಂಕಟಾಪುರ ಗ್ರಾಮ ಪಂಚಾಯತಿಯ ನೇರ್ಲೆಕುಂಟೆ ಗ್ರಾಮದ 2015-20 ಅವಧಿವರೆಗೂ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಸತತವಾಗಿ 2015 ನಿರಂತರವಾಗಿ ಜನಸೇವೆಗಳಲ್ಲಿ ತೊಡಗೊಂಡಿರ್ತಕ್ಕಂತಹ ಮತ್ತು ಜನ ಅಪೇಕ್ಷೆ ಪ್ರಕಾರ 2020 ನಡೆಯಲಿರುವ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮತ್ತೊಮ್ಮೆ ಸದಸ್ಯ ಆಗುವ ಸಾಧ್ಯತೆಗಳನ್ನು ಹೊಂದಿರುವಂತಹ ಸನ್ಮಾನ್ಯ ಶ್ರೀ ಎನ್ ಎ ಪ್ರತಾಪ್ ಯಾದವ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ politiciansinindia.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ನಮ್ಮ ನಿಮ್ಮ ಮಾತುಗಳು ಪ್ರಾರಂಭ ಮಾಡೋದನ್ನ ಮುಂಚೆ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಬೇಕಂತ ಕೇಳಿಕೊಳ್ತೇನೆ. ಎಲ್ಲ ವೀಕ್ಷಕರಿಗೂ ಮತ್ತು ನನ್ನ ಗ್ರಾಮದ ಎಲ್ಲ ಹಿರಿಯರಿಗೂ ಪೂಜ್ಯರಿಗೂ ಎಲ್ಲ ನನ್ನ ನಮಸ್ಕಾರಗಳು. ನಾನು ಪ್ರತಾಪ್ ಯಾದವ್. ನಮ್ಮ ತಂದೆ ಹೆಸರು ಅಶ್ವಥ್ ರೆಡ್ಡಿ, ನಮ್ಮ ತಾಯಿ ಹೆಸರು ಲಕ್ಷ್ಮಮ್ಮ. ನಮ್ಮ ತಂದೆಯನ್ನು ಸಹ ನಾನು 2010 ಈ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದನ್ನು ಗುರುತಿಸಿದಂತಹ ನಮ್ಮ ಗ್ರಾಮದ ಜನರು ಮತ್ತು ಹಿರಿಯ ಮುಖಂಡರು ಎಲ್ಲ ಸೇರಿಕೊಂಡು ನೀನು ಗ್ರಾಮ ಪಂಚಾಯತಿ ನಿಂತ್ಕೊಂಡು ಸಮಾಜ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನನ್ನು ಬಯಸಿದಾಗ ನಾನು ಅವರ ಒಂದು ಅಪೇಕ್ಷೆ ಮೇರೆಗೆ 2015 ಗ್ರಾಮ ಪಂಚಾಯತಿ ಸದಸ್ಯರ ಚುನಾವಣೆಯಲ್ಲಿ ನಿಂತು ಗೆದ್ದು 2020 ತನಕ ಅವರ ಸೇವೆಯನ್ನು ಮಾಡಿ ಅನೇಕ ಸಮಾಜ ಕೆಲಸಗಳನ್ನು ತೊಡಸ್ಕೊಂಡಿದ್ದೀನಿ. ಸರಿ, ಮುಖ್ಯವಾಗಿ ನಾನು ಕೇಳೋದಾದ್ರೆ ತಮ್ಮ ವಿದ್ಯಾಭ್ಯಾಸ ಏನಾಗಿದೆ? ನಾನು PUC ಮುಗಿಸ್ಕೊಂಡ ನಂತರ ಡಿಗ್ರಿ ಮುಗಿಸ್ಕೊಂಡು TCH ಮಾಡಿ ಮತ್ತೆ ಊರಲ್ಲಿ ಸಮಾಜ ಸೇವೆ ಮಾಡ್ಕೊಂಡಿದ್ದೆ 2010. ಸರಿ, ನಾನು ನಿಮಗೆ ಕೇಳೋದಾದ್ರೆ ಒಳ್ಳೆ ವಿದ್ಯಾವಂತರು ಆಗಿದ್ದೀರಾ, ಒಂದು TCH ಮಾಡಿದ್ದೀರಾ, ಎಲ್ಲರ ಟೀಚರ್ ಪೋಸ್ಟ್ ಅಂತೂ ಆರಾಮಾಗಿ ಸಿಗ್ತಾ ಇತ್ತು ನಿಮಗೆ. ಯಾಕಂದ್ರೆ ತಾವು ವಿದ್ಯಾಭ್ಯಾಸ ಪಡೆದಿರೋದಂತಾನೆ ಒಂದು ಗ್ರಾಮಸ್ಥರಿಗೆ ಭಾಳ ಹೆಮ್ಮೆದಂತ ವಿಚಾರ. ಯಾವುದೇ ಗ್ರಾಮಸ್ಥರು ಒಳ್ಳೆ ಎಜುಕೇಟೆಡ್ ಪರ್ಸನ್ಸ್ ಆಗಿದ್ರೆ ಅವರಿಗೆ ಒಳ್ಳೆ ಒಂದು ಹುದ್ದೆಗಳಲ್ಲಿ ಯಾವುದಾದ್ರೂ ಒಂದು ಪೋಸ್ಟಿಂಗ್ ಸಿಗುತ್ತೆ. ತಮಗೆ ಏನಾದರೂ ಸಿಕ್ಕಿತ್ತ ಅಥವಾ ಬಿಟ್ಟಿತ್ತ ಒಂದು ರಾಜಕೀಯ ಮತ್ತು ಸಮಾಜ ಸೇವೆಗಳಲ್ಲಿ? ನಾನು ಸುಮಾರು ವರ್ಷಗಳ ಕಾಲ ಬೆಂಗಳೂರಲ್ಲಿ ಟೀಚರಾಗಿ ಕೆಲಸ ಮಾಡಿದ್ದೆ ಸರ್. ತದನಂತರ ಕಾಲದಲ್ಲಿ ನಮ್ಮ ತಂದೆ ತೀರಿಕೊಂಡ ನಂತರ ಜನರ ಸೇವೆ ಮಾಡಬೇಕಂತ ಒಂದು ಅಪೇಕ್ಷೆ ಮೇರೆಗೆ ನಾನು ನಮ್ಮೂರಲ್ಲಿ 2010 ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೆ. ನಮ್ಮ ತಂದೆಯೂ ಸಹ ಜನಸೇವೆ ಸುಮಾರು ವರ್ಷಗಳ ಕಾಲ ಗ್ರೂಪ್ ಪಂಚಾಯತಿಯಲ್ಲಿ 18 ಸದಸ್ಯರು ಮತ್ತು ಅಧ್ಯಕ್ಷರಾಗಿದ್ದರು. PLD ಬ್ಯಾಂಕ್ ಅಧ್ಯಕ್ಷರಾಗಿದ್ದರು, ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು, ಮತ್ತು APMC ಅಧ್ಯಕ್ಷರಾಗಿದ್ದರು, ಮತ್ತು TAPCMS ಅಧ್ಯಕ್ಷರಾಗಿದ್ದರು. ಇಷ್ಟೆಲ್ಲ ಹುದ್ದೆಗಳನ್ನು ಪಡ್ಕೊಂಡು ಅನೇಕ ಸಾಮಾಜಿಕ ಸೇವೆಗಳಲ್ಲಿ ಪಡ್ಕೊಂಡಿದ್ದೇನೆ. ಅಂಥ ಸಮಾಜ ಸೇವೆ ನಾನು ಮಾಡಬೇಕಂತ ಒಂದು ಇಚ್ಛೆಯಿಂದ ಸಮಾಜ ಸೇವೆಗೆ ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ ಸರ್. ಅಂದರೆ ತಮ್ಮ ತಂದೆಯವರ ಮಾರ್ಗದರ್ಶನನೇ ನಿಮಗೆ? ನಮ್ಮ ತಂದೆಯವರ ಒಂದು ಮಾರ್ಗದರ್ಶನವೇ ನನಗೆ, ಅವರ ಒಂದು ಅವರೇ ನನಗೆ ಗುರು ಹಿರಿಯರು, ನನ್ನ ಮಾರ್ಗದರ್ಶಿಗಳು ಸಹ ಅವರೇ ಆಗಿರ್ತಾರೆ ಸ್ವಾಮಿ. ಸರಿ, 2015-20 ಅವಧಿವರೆಗೂ ತಾವು ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾಗಿ ಆಯ್ಕೆ ಬಂದವರು. ತಾವು ಯಾವತ್ತೂ ಹುದ್ದೆಗಳಿಗೆ ಜಾಸ್ತಿ ಆದ್ಯತೆ ಕೊಟ್ಟಿಲ್ಲ ಅನ್ನೋದನ್ನ ವಿಚಾರ ನಮಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಮ್ಮರಾಯಪ್ಪ ಅವರು ನಮಗೆ ತಿಳಿಸಿದರು. ಅದೇ ವಿಚಾರವಾಗಿ ನಾನು ನಿಮಗೆ ಕೇಳೋದಾದರೆ, ತಮಗೆ ಒಂದು ಈ ಬಾರಿ ಅಧ್ಯಕ್ಷತೆ ಸ್ಥಾನ ಉಪಾಧ್ಯಕ್ಷತೆ ಸ್ಥಾನ ಏನಾರ ಕೇಳಿದರೆ ಸಿಗ್ಬಿಡ್ತಿತ್ತು, ಯಾಕೆ ಕೇಳಲಿಲ್ಲ? ನೀವು ಯಾಕೆ ಆಸೆ ಪಡಲಿಲ್ಲ? ನಮಗೆ ಹುದ್ದೆಗಳ ಮೇಲೆ ಇದಿಲ್ಲ ಸರ್, ನಾವು ಬೇಕಾಗಿರೋದು ಸಮಾಜ ಸೇವೆ. ಸಮಾಜ ಸೇವೆ ನಾವು ಹುದ್ದೆಯಲ್ಲಿ ಯಾವುದು ಪಂಚಾಯತ್ ಸದಸ್ಯರಾಗಿದ್ದರೂ ಸಹ ಸೇವೆ ಮಾಡ್ಬೋದು ಅಂತ. ನಾವು ಯಾವುದೇ ಕಾರಣಕ್ಕೂ ತಿಮ್ಮರಾಯಪ್ಪ ಅವರ ಹತ್ರ ಅವರು ಶಾಸಕರಾಗಿದ್ದರು, ಅವ್ರನ್ನ ಯಾವತ್ತೂ ನಮಗೆ ಈ ಥರ ಬೇಕಂತ ಅವ್ರನ್ನ ಕೇಳ್ಕೊಳ್ಳಿಲ್ಲ.
ಹೇಳ್ಕೊಂಡಿದ್ರೆ ಸತ್ಯವಾಗ್ಲೂ ನಮ್ಗೆ ಅದನ್ನ ಆ ಹುದ್ದೆಯನ್ನು ಉದಿಸ್ಕೊಡುತ್ತಾ ಇದ್ರೆ ಅವರು, ಆದ್ರೆ ನಾವು ಅದನ್ನ ಅಪೇಕ್ಷೆ ಮಾಡಲಿಲ್ಲ. ಸರಿ, ತಮಗೆ ಸುಮಾರು ಪಕ್ಷದವರು ಕರೆದ್ರು ಕೂಡ ತಾವು ಒಂದು ಕಡೆ ಬಿಟ್ಟು ಹೋಗಲಿಲ್ಲ ಅನ್ನೋದ್ರೆ ಒಂದು ಮಾತು ಬಂದು, ಊರು ತುಂಬ ನಾವು ಬೆಳಗಿನ ಸುತ್ತಾಡ್ತಾ ಇರೋ ಪ್ರಕಾರ ಮತ್ತು 3 ದಿನ ಹಿಂದೆನೂ ಕೂಡ ನಿಮ್ಮ ಊರಿಗೆ ಬಂದಿದ್ದೀವಿ, ಅಲ್ಲೂ ಕೂಡ ಸಾರ್ವಜನಿಕರಲ್ಲಿ ಕೆಲವೊಂದು ಹಿರಿಯ ನಾಯಕರು, ಕಿರಿಯ ನಾಯಕರು, ಕಿರಿಯ ಹುಡುಗರು ಎಲ್ಲ ಹೇಳ್ತಾ ಇದ್ರು ತಮಗೆ ಸುಮಾರು ಪಕ್ಷಗಳಿಂದ ಒಂದು ಆಫರ್ ಬಂದಿತ್ತು, ಆದರೂ ಕೂಡ ತಾವು JDS ಪಕ್ಷ ಬಿಟ್ಟು ಹೋಗಿಲ್ಲ. ಏನಿದೆ ವಿಶೇಷತೆ JDS ಪಕ್ಷದಲ್ಲಿ? ಸರ್, ಈ ಪಕ್ಷವನ್ನು ಈ ನಮ್ಮ ತಾಲೂಕಲ್ಲಿ ನಮ್ಮ ತಂದೆ ಪಿಲ್ಲರ್ ಆಗಿದ್ದರು, ಅದನ್ನು ನಾವು ಹಂಗೆ ಉಳಿಸ್ಕೊಂಡು ಹೋಗೋಣ ಅಂತ. ನಾಟ್ ಓನ್ಲಿ ಇವತ್ತು ಏನು ಪ್ರೆಸೆಂಟ್ BJP ಸರ್ಕಾರ ಇದೆ, ಅವರೂ ಸಹ ಕರೀತಾ ಇದ್ದಾರೆ. ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು, ಚಿತ್ರದುರ್ಗ ಲೋಕಸಭಾ ಸದಸ್ಯರಾದ ನಾರಾಯಣ ಸ್ವಾಮಿ ಅವರು, ಮತ್ತು ನಮ್ಮ ಈ ಕ್ಷೇತ್ರದ ಹಿರಿಯ ವಕೀಲರು ಮತ್ತು BJP ಹಿರಿಯ ಮುಖಂಡರಾದಂಥ ಕೃಷ್ಣ ನಾಯ್ಕ ಅವರು, ಅವರ ಮುಖಂಡತ್ವದಲ್ಲಿ ನೀವು ಪಾರ್ಟಿಗೆ ಸೇರ್ಕೋಬೇಕು ಮತ್ತು ನಿಮಗೆ BJPಯಲ್ಲಿ ಒಳ್ಳೆಯ ಹುದ್ದೆ ಕೊಡ್ತೀವಿ ಅಂತ ಬಯಸ್ತಾ ಇದ್ದಾರೆ. ಇದ್ರ ಜೊತೆಗೆ ಈ ಹಿಂದೆಯೂ ಸಹ ವೆಂಕಟರಮಣಪ್ಪನ ಮಗ ವೆಂಕಟೇಶನೂ ಸಹ ನಮ್ಮನ್ನು ಪಕ್ಷಕ್ಕೆ ಕರ್ಕೊಂಡಿದ್ದರು. ಕರೆದರೂ ಸಹ ನಾವು ಈ ಪಕ್ಷವನ್ನು ಬಿಟ್ಟು ಹೋಗ್ಬೋದು, ಯಾಕಂದರೆ ನಾವು ಸಮಾಜ ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಪಕ್ಷ ಯಾವುದಾದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ಈ ಪಕ್ಷದಲ್ಲೇ ಉಳ್ಕೊಂಡಿದ್ದೀವಿ. ಅಂದರೆ ಈ ಪಕ್ಷ ಬಿಟ್ಟು ತಾವು ಯಾವತ್ತೂ ಎಲ್ಲೂ ಹೋಗೋಕ್ಕೂ ಯೋಚನೆ ಮಾಡಿದ್ದೇನೆ ಮಾಡಿಲ್ಲ. ಆದರೆ ಅನೇಕ ನಮ್ಮ ಸ್ನೇಹಿತರು, ಅನೇಕ ನಮ್ಮ ಹಿತೈಷಿಗಳು ಸಹ ಏನು ಬಯಸ್ತಾ ಇದ್ದಾರೆ ಅಂದರೆ, ನಿನಗೆ ಒಳ್ಳೆಯ ಅವಕಾಶ ಇದೆ, ನೀನು ಚೆನ್ನಾಗಿ ಬೆಳಿಬೇಕಾದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಈ ಸರ್ಕಾರ ಇದೆ ಆ ಸರ್ಕಾರದ ಜೊತೆ ಹೋಗು ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದಾರೆ. ಆದರೂ ನಾನೇನಂದರೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನನ್ನ ಅಂದರೆ ಪ್ರಾರಂಭದಿಂದ ಯಾವುದ್ರಲ್ಲಿ ಬೆಳೆದಿದ್ದೀರಾ ಅಲ್ಲೇ ನೀವು ನನ್ನ ಅಪೇಕ್ಷೆ. ಸರಿ, 2015 ತಾವು ರಾಜಕೀಯ ಜೀವನದಲ್ಲಿ ಬಂದ್ರಿ, 2010-15 ಬರೀ ಜನಸೇವೆಗಳಲ್ಲಿ ತೋರಿಸ್ಕೊಂಡಿದ್ರಿ, ಯಾವ ರೀತಿಯಿಂದ ಸೇವೆ ಸಲ್ಲಿಸ್ತಾ ಇದ್ರಿ, ಏನೇನು ಸೇವೆಗಳನ್ನು ಸಲ್ಲಿಸ್ತಾ ಬಂದ್ರಿ? ಸರ್, ನಾವು 2015 ನಂತರ ನಾನು ಗ್ರಾಮ ಪಂಚಾಯತ್ ಮುಂಚೆ ಇನ್ನು ಹಾಗೆ ಏನು ಮಾಡಿದ್ದೇನೆ ಅಂದರೆ, ಜನರು ಏನು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ, ಅವ್ರು ಯಾರ್ದು ವಿಧವಾ ವೇತನ ಇರ್ಬೋದು ಅಥವಾ ಯಾರದೇ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಪಂಚಾಯತಿಯಲ್ಲಿ ಅವ್ರು ಕೆಲಸ ಮಾಡಿಕೊಡ್ತಾ ಇದ್ದೆ, ಮತ್ತು ಯಾವುದೇ ರೀತಿಯಂಥ ಗಲಾಟೆಗಳಿದ್ದಂಥ ಸಂದರ್ಭದಲ್ಲಿ ಈ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ರನ್ನ ರಾಜಿ ಮಾಡ್ಕೊಂಡು ಬರ್ತಾ ಇದ್ದೆ. ಇವೆಲ್ಲನ್ನು ಗಮನಿಸಿದಂಥ ಜನ ಇವರು ಭಾಳ ಒಳ್ಳೆ ವ್ಯಕ್ತಿದ್ರೆ ಇಂಥ ವ್ಯಕ್ತಿ ನಮ್ಗೆ ಬೇಕಂತ ಹೇಳ್ಬಿಟ್ಟು ಅವ್ರು ಬಯಸಿ ನನ್ನನ್ನು ಪಂಚಾಯತಿ ಸದಸ್ಯರನ್ನ ಮಾಡಕ್ಕೆ ಬಯಸಿದ್ರು. ಸರಿ, ಈ ಬಾರಿ 2015-20 ಅವಧಿಯಲ್ಲಿ ತಾವು ಒಂದು ಒಳ್ಳೆಯ ಬಹುಮತದಿಂದ ಆಯ್ಕೆಯಾಗಿ ಜನ ತಂದಿದ್ದರು. ಆ ತಂದಿರದಂತಹ ಜನರಿಗೆ ತಮ್ಮ ವಾರ್ಡಲ್ಲಿ, ತಮ್ಮ ಒಂದು ಕ್ಷೇತ್ರದಲ್ಲಿ ಗೆದ್ದಿರದಂತಹ ಕ್ಷೇತ್ರದಲ್ಲಿ ತಾವು ಏನೇನು ಅಭಿವೃದ್ಧಿಗಳನ್ನು ಮಾಡಿದ್ದೀರಿ? ಸರ್, ನಾನು ಗೆದ್ದ ನಂತರ ಮೊದಲನೇ ಬಾರ್ಡ್ನಿಗೆ, ಅಂದರೆ ನಾನು ಗೆದ್ದ 1ನೇ ತಿಂಗಳಲ್ಲೇ ಸಹ ನಮ್ಮ ಊರಿಗೆ 5 ಮನೆ ತಂದಿದ್ದೆ. ಗೆದ್ದ ಫಸ್ಟ್ ಮಂತಲ್ಲೇ ನಾನು ನನ್ನ 5 ವರ್ಷದ ಅವಧಿಯಲ್ಲಿ ಸುಮಾರು ಅಂದರೆ 50 ಮನೆಗಳನ್ನು ನನ್ನ ಒಂದು ಊರಿಗೇ ತಂದಿದ್ದೆ. ನನ್ನ ಕ್ಷೇತ್ರದಲ್ಲಿ 2 ಗ್ರಾಮಗಳು ಬರ್ತವೆ, ಒಂದು ಮಾದರಾಯನಪಾಳ್ಯ ಅಂತ ಹೇಳ್ಬಿಟ್ಟು, ಒಂದು ನೇರಳೆಕುಂಟೆ ಅಂತ ಹೇಳ್ಬಿಟ್ಟು. ನಮ್ಮ ಒಂದು ನೇರಳೆಕುಂಟೆಯಲ್ಲಿ 100 ಮನೆ ಇರುವಂಥ ನೇರಳೆಕುಂಟೆಯಲ್ಲೇ ನಾನು ಸುಮಾರು 50 ಮನೆಗಳನ್ನು ನಮ್ಮ ಊರಿಗೆ ಹಾಕ್ಸ್ಕೊಂಡು ಬಂದಿದ್ದೀನಿ. ಮತ್ತು CC ರಸ್ತೆಗಳನ್ನು ಮತ್ತು CC ಚರಂಡಿಗಳನ್ನು ಹಾಕ್ಸಿದ್ದೀನಿ. ಮತ್ತು ಈ ಎಲ್ಲಿ CC ಚರಂಡಿಗಳು ಮತ್ತು ನೀರಿನ ಸಂಪರ್ಕಕ್ಕಾಗಿ ನೀರಿನ ಯಾವುದೇ ಕೊರತೆ ಆಗಬಾರ್ದಂತ 2 ಬೋರ್ವೆಲ್ ಹಾಕ್ಸಿ, ಮತ್ತು ಒಂದು ಶುದ್ಧ ನೀರಿನ ಘಟಕವನ್ನು ಸಹ ನಾವು ನನ್ನ ಒಂದು ಅವಧಿಯಲ್ಲೇ ಪೈಪ್ ಲೈನನ್ನು ಸರ್ಕಾರದಿಂದ ಮಾಡಲಿಲ್ಲ, ಆದ್ರೂ ಅದು ನನ್ನ ಸ್ವಂತ ಖರ್ಚದಲ್ಲಿ, ಯಾವುದೇ ಪಂಚಾಯತಿನ ಕೊಟ್ಟಿಲ್ಲ, ನೀವು ಕೇಳ್ಕೋಬೋದು, ನನ್ನ ಒಂದು ಖರ್ಚಿನಿಂದ ಪೈಪ್ ಲೈನ್ ಓಡಿಸಿ ನಾನು ಅದನ್ನ ಓಪನ್ ಮಾಡಿಸ್ಕೊಟ್ಟಿನಿ ಸರ್. ಸರಿ, ಭಾಳ ಸಂತೋಷದ ಸುದ್ದಿ. ಹಾಗಾದರೆ ಯಾದವ್ ಅವರೇ, ನಾನು ನಿಮಗೆ ನೇರವಾಗಿ ಕೆಲವೊಂದು ವಿಚಾರ ಬಿಡಿಸಿ ಮಾತಾಡಬೇಕಂತ ಕೇಳ್ತಾ ಇದ್ದೀನಿ. ತಾವು ಹೇಳಿದಿರಿ 2 ಗ್ರಾಮಗಳನ್ನು ಸೇರಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಮತಕ್ಷೇತ್ರಕ್ಕೆ 2 ಗ್ರಾಮಗಳನ್ನು ಸೇರುತ್ತೆ, ಅಂದರೆ 2 ಹಳ್ಳಿಗಳನ್ನು ಸೇರುತ್ತೆ. ಯಾವ್ಯಾವ ಹಳ್ಳಿಗಳು ನಿಮಗೆ ಸೇರುತ್ತೆ, ಮತ್ತು ಅಲ್ಲಿ ಎಲ್ಲೆಲ್ಲಿ ರಸ್ತೆಗಳನ್ನು CC ರಸ್ತೆಗಳನ್ನು ಹಾಕ್ಸಿದ್ದೀರಾ ಸ್ವಲ್ಪ ಗುರುತಿಸಿ ಮಾತಾಡಬೇಕು ಅಂತ ನಮ್ಮ ವೀಕ್ಷಕರ ಮುಂದೆ. ಬೋರ್ವೆಲ್ಗಳು ಎಲ್ಲೆಲ್ಲಿ ಹಾಕ್ಸಿದ್ದೀರಾ ಅನ್ನೋದನ್ನು ಬಿಡಿಸಿ ಮಾತಾಡಬೇಕಂತ ಇದ್ದೀನಿ. ಓಕೆ ಸರ್, ನಮ್ಮ ನೇರಳೆಕುಂಟೆ ಗ್ರಾಮದಲ್ಲಿ ನಮ್ಮ ಜನರಲ್ ವಾರ್ಡ್ನಲ್ಲಿ 2 CC ರಸ್ತೆಗಳು ಹಾಕ್ಸಿದ್ದೀನಿ, ಮತ್ತು ಚರಂಡಿ ಹಾಕ್ಸಿದ್ದೀನಿ, ಮತ್ತು SC ಕಾಲೋನಿಯಲ್ಲಿ ಫುಲ್ಲು ಎಲ್ಲೂ ಎಲ್ಲೂ ಗ್ಯಾಪೇ ಇಲ್ಲ, ಫುಲ್ಲಾಗಿ CC ರಸ್ತೆ ಮತ್ತು CC ಚರಂಡಿ ಹಾಕ್ಸಿದ್ದೀವಿ ಸರ್. ಮಾದರಾಯನಪಾಳ್ಯದಲ್ಲಿ ಏನಾಗಿದೆ ಅಂದರೆ, ಅಲ್ಲಿ ಕ್ಯಾಸ್ಟ್ ಜನರಲ್ ಕ್ಯಾಸ್ಟ್ 3 ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂಥ ಸರ್ಕಾರದಿಂದ ಅವ್ರಿಗೆ ಸವಲತ್ತು ಕೊಡಿಸೋಕ್ಕೆ ಆಗ್ತಾಯಿಲ್ಲ. ಅಂದರೆ ಶುದ್ಧ ನೀರಿನ ಒಳ್ಳೆ ನಮ್ಮ ವೆಂಕಟಾಪುರದಲ್ಲಿರೋ ಅಂಥ ದೊಡ್ಡೂರಲ್ಲಿ ಆ ಒಂದು ಗ್ರಾಮದಲ್ಲಿ ನಮ್ಮೂರಿಗಿಂತ ಚೆನ್ನಾಗಿರೋಂಥ ಶುದ್ಧ ನೀರಿನ ಘಟಕ ಹಾಕ್ಸಿದ್ದೀನಿ ಸರ್.
ಅಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಎರಡು ನೀರಿನ ಘಟಕ ಒಂದೇ ಕ್ಷೇತ್ರದಲ್ಲಿ ಎರಡು ಘಟಕಗಳಿದಾವೆ. ಒಂದು ವೈಯಕ್ತಿಕವಾಗಿ ತಾವು ಕೂಡ ಸ್ವಲ್ಪ ಶ್ರಮ ಪಟ್ಟಿ ಆ ಜಾಗ ಮತ್ತೆ ಪೈಪ್ ಲೈನ್ ಎಲ್ಲ ಹಾಕ್ಸ್ಕೊಂಡಿದ್ದೀವಿ. ಅಲ್ಲಿದ್ದು ಹೆಂಗೆ ರಾಜ್ ಅಂದ್ರೆ ಒಂದು ಗ್ರಾಮ ಪಂಚಾಯತಿ ಫಂಡ್ ಅಥವಾ ಎಮ್ ಎಲ್ ಎ ಫಂಡ್ ಇಂದ ಹಾಕ್ಸ್ಕೊಂಡಿದ್ದು? ಅದು ಎಮ್ ಎಲ್ ಎ ನಮ್ಮ ತಿಮ್ಮರಾಯಪ್ಪ ಸಾಹೇಬರು ಮಾಜಿ ಶಾಸಕರು ಇದ್ದಾಗ, ಸರಿ ಇಂಥ ಊರಿಗೆ ಆರ್ ಓ ಪ್ಲಾಂಟ್ ಬೇಕಂತ ಹೇಳ್ಬಿಟ್ಟು ನನ್ನ ಒಂದು ಟೈಮ್ನಲ್ಲಿ ಹಾಕ್ಸ್ಕೊಟ್ಟಿದ್ದೆ. ನೋಡಿ, ಶಾಸಕರ ಗ್ರ್ಯಾಂಟ್ಸಿಂದಾನೇ ಆಗಿರಲಿ, ತಮ್ಮ ZP TP ಗ್ರ್ಯಾಂಟ್ಸ್ಗಳಿಂದಾನೇ ಆಗಿರಲಿ, ಅಥವಾ ತಂದೆ ಒಂದು 14 ಫೈನಾನ್ಸ್ 15 ಫೈನಾನ್ಸ್ ಹಣಕಾಸುಗಳಿಂದಾನೇ ಆಗಿರಲಿ, ಮತ್ತು ನೇರವಾಗಿ ಗ್ರಾಮ ಪಂಚಾಯತಿ ವತಿಯಿಂದ ಮಾಡ್ತಿರೋದಂಥ ಕೆಲಸದಲ್ಲಿ ಚರಂಡಿಗಳು ಆಗಿರಲಿ, ತಾವು ಹೇಳಿದಿರಿ ಸುಮಾರು ಮಾಡಿಸ್ಕೊಟ್ಟಿದ್ದೇನೆ ಅಂತ. ಆ ವೆಂಕಟಾಪುರ ಗ್ರಾಮದ ಮಾತ್ರ ತಾವು CC ರಸ್ತೆ ಮತ್ತು ಚರಂಡಿದ ಹೇಳಿದ್ದೀರಾ, ಆ ಗ್ರಾಮದಲ್ಲಿ ಏನು ಮಾಡಲಿಲ್ವ? ಹಂಗಾರೆ ಜನರಲ್ಲಿ ಬಂದಿಲ್ಲಲ್ಲ, ಯಾವ ಥರ ಹಾಕಿಸ್ಕೊಂಡಿದ್ದೀರಿ? ಏನು ಮಾಡಿದೆ ಅಂದರೆ ಸರ್, ಅಲ್ಲಿ ಆ ಗ್ರಾಮಕ್ಕೆ ಯಾವುದೇ ರೀತಿಯಾದಂಥ ಸರ್ಕಾರದಿಂದ ಸವಲತ್ತು ಸಿಗಲಿಲ್ಲ. ಯಾಕಂದರೆ ಸರ್ಕಾರದ ಸವಲತ್ತುಗಳೇನಾದರೂ SC ST ಗ್ರಾಂಟ್ಸ್ ಇರೋದ್ರಿಂದ, ಇಲ್ಲಿ ನಮ್ಮದು ಈ ರಿಸರ್ವ್ ಕ್ಷೇತ್ರ ಇರೋದ್ರಿಂದ MLA ಕನಿಷ್ಠ ಅವರು ಹೆಚ್ಚಿನ ಒಂದು ಧನ ಸಹಾಯ ಈ SC ST ಒದಗಿಸೋದ್ರಿಂದ ಆ ಗ್ರಾಮಕ್ಕೆ ಆಗಲಿಲ್ಲ ಸರ್ ರಸ್ತೆ ಮಾಡಲಿಕ್ಕಾಗಲಿ. ನೋಡಿ, ಆ ಗ್ರಾಮಕ್ಕೆ ಏನಾಗಿದೆ ಸರ್, ಇವತ್ತೂ ಸಹ ಸುಮಾರು ವರ್ಷಗಳಿಂದ ಆ ಊರಿಗೆ ರಸ್ತೆ ಮಣ್ಣಿನ ರಸ್ತೆ ಬಿಟ್ಟರೆ ಬೇರೆ ರಸ್ತೆನೇ ಇದೆ ಸರ್. ಒಂದು ತಿಮ್ಮ ಇಂಟ್ರೋಡಪ್ ಇದ್ದಾಗಲೇ 1 ಕೋಟಿ ರಸ್ತೆ ಹಾಕಿದರು, ಇದು ಟಾರ್ ರಸ್ತೆ. ಬಟ್ ಅದೇನಾಗಿತ್ತು, ಜನ ರಸ್ತೆ ಕೊಡಲಿಕ್ಕೆ ಒಪ್ಪದೆ ಅದು ನಿಂತೋಯ್ತು ಸರ್. ಆವತ್ತಿನಿಂದ ಇವತ್ತಿನ ತನಕನೂ ಆ ಊರಿಗೆ ಯಾರು ರಸ್ತೆ ಅಂತ ಮಾಡಿಸ್ಲಿಕ್ಕೂ ಆಗಲಿಲ್ಲ. ಮತ್ತು ಅದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ರಸ್ತೆ ಇತ್ತು ಸರ್, ಕೆರೆ ಮೇಲೆ ಬರೋದು. ಆ ಕೆರೆ ಮೇಲೂ ಸರ್ ಏನಾಗಿತ್ತು ಅಂದರೆ, ಒಂದು ವಾಹನ ಬಂದರೆ ಇನ್ನೊಂದು ವಾಹನ ಬೇರೆ ಚಿಕ್ಕ ವಾಹನನೂ ಆಗ್ತಾ ಇಲ್ಲ. ಸಿಂಗಲ್ ರೋಡ್ ಆಗಿತ್ತು, ಸಿಂಗಲ್ ರೋಡ್. ಅದನ್ನ ಅಗಲ ಮಾಡಿಸ್ಕೊಟ್ಟೆ ನಾನೇ, ನಾನು ನಮ್ಮ ತಿಮ್ಮರಾಯಪ್ಪ ಇದರಲ್ಲಿ ಸಂದರ್ಭದಲ್ಲಿ ನಾನೇ ಕೆಲಸ ಮಾಡಿಸಿ ಅದನ್ನು ಸ್ವಲ್ಪ ಅಗಲ ಮಾಡಿಸಿ ಇದು ಮಾಡಿದೆ. ಅಂದರೆ ಮೇನ್ ರೋಡ್ ರಸ್ತೆಯಲ್ಲಿ ತಾವು ಕೂಡ ಒಂದು ಶ್ರಮ ಪಟ್ಟಿ ಮಾಡಿಸ್ಕೊಟ್ಟಿದ್ದೀರಾ? ಹೌದು ಸರ್. ಸರಿ, ಬೋರ್ಗಳನ್ನು ವಿಚಾರ ಬಂದಾಗ ಸಾರ್ವಜನಿಕರಿಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆ ನೀರಿನ ವ್ಯವಸ್ಥೆ, ವಿದ್ಯುತ್ ದೀಪ, ಈ 3 ಕಡೆ ಜಾಸ್ತಿ ಆದ್ಯತೆ ಕೊಡ್ತಾರೆ. ಬೋರ್ಗಳನ್ನು ನೀರಿನ ಸಮಸ್ಯೆ ಬಗೆಹರಿಸೋದಕ್ಕೆ ಎಷ್ಟು ಬೋರ್ಗಳನ್ನು ಅಳವಡಿಸ್ಕೊಟ್ಟಿದ್ದೀರಾ, ಎಷ್ಟು ಫೇಲ್ಯೂರ್ ಆಗಿದೆ, ಎಷ್ಟು ಯಶಸ್ವಿಯಾಗಿದೆ? ಸರ್, ನಮ್ಮ ಈ ನೇರಕುಂಟೆ ಗ್ರಾಮದಲ್ಲಿ 2 ಶುದ್ಧ ನೀರಿನ ಕುಡಿಯೋ ನೀರಿನ ಇದು ಬೋರ್ವೆಲ್ ಇದೆ ಸರ್. ಅದನ್ನು ಸರಿಯಾಗಿ ಸಮರ್ಪಕವಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ರೀತಿ ಅಂತ ಇಲ್ಲಿ ತನಕ ಜನರಿಗೆ ಇವತ್ತಾದರೆ ಬೆಳಗ್ಗೆಗೇನೆ ಅದನ್ನ ಇವತ್ತು ಕೆಟ್ಟೋದ್ರೆ ಬೆಳಗ್ಗೆಗೇನೆ ಅದನ್ನ ಕೊಟ್ಟಲ್ಲಿ ಎಷ್ಟಿದ್ದಾವೆ ಬೋರ್ಗಳು ಇಲ್ಲಿ? ಹೇಳಿದೆ ಸರ್, ನೇಳಿಕುಂಟೆ ಗ್ರಾಮದಲ್ಲಿ ಹೇಳಿದೆ, ಮದರಾಯನಪಾಳ್ಯದಲ್ಲಿ ಹೇಳಿದ್ದಾವೆ. ಅದು ಕೇವಲ 50 ಮನೆ ಇರೋದು, ಅಂಥವ್ರನ್ನಲ್ಲೂ 2 ಇದ್ದಾವೆ. ಓವರ್ ಹೆಡ್ ಟ್ಯಾಂಕ್ ಇದೆ ಅಲ್ಲಿ, ಈ ಊರಲ್ಲಿ ಇಲ್ಲ. ಇವಾಗ ನಮ್ಮ ನನ್ನ ಅವಧಿಯಲ್ಲಿ ನಾನೇ NOC ಕೊಡಿಸಿ ಅಲ್ಲಿ ಇದು ಮಾಡಿಸಿದ್ದೀನಿ ಸರ್. ಇವಾಗ ರೆಡಿ ಆಗಿದೆ ಈ ಇದು ನಮ್ಮ ಭದ್ರಾ ಡ್ರಿಂಕಿಂಗ್ ವಾಟರ್, ಅದಕ್ಕೆ NOC ಕೊಡಿಸಿ ನಾನು ಅದೆಲ್ಲ ರೆಡಿ ಆಗಿದೆ ಸರ್. ಅದನ್ನು ಇದಾದರೆ ಕನೆಕ್ಟ್ ಇದಾಗ್ತದೆ ಈ ಊರು. ಆ ಊರಿಗೆ 50 ಮನೆ ಇದ್ರೂ ಅಲ್ಲಿಗೆ ಓವರ್ ಹೆಡ್ ಟ್ಯಾಂಕ್ ಹಾಕ್ಸಿದ್ರೆ ನಮ್ಮ ತಿಮ್ಮಡ ಟೈಮಲ್ಲಿ ನಾವಿದ್ದಾಗ. ನೋಡಿ, ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥದ್ದು ನೀರಿನ ಅಗತ್ಯ, ತಾವು ಸರಿಪಡಿಸಿದ್ರೆ ಅಲ್ಲಿ ಯಾವುದು ಅಭ್ಯಂತರ ಇಲ್ಲ. ನಾವು ಕೂಡ ಕೆಲವೊಂದು ಕಡೆ ಹೋಗಿದ್ದೀವಿ, ತಾವು ಕೂಡ ಇವತ್ತು ಕರ್ಕೊಂಡೋಗಿ ತೋರಿಸ್ತೀರಾ, ತೋರಿಸ್ಲೇಬೇಕು ಮುಖ್ಯವಾಗಿ. ಯಾಕಂದರೆ ನಾವು ಏನು ಇಲ್ಲಿ ಮಾತಾಡ್ತಾ ಇದ್ದೀವಿ, ಸಾರ್ವಜನಿಕರಿಗೂ ಸಂಪೂರ್ಣವಾಗಿ ಆ ದಾಖಲೆಗಳನ್ನು ಆ ಜಾಗದಲ್ಲಿ ಆಗಿರೋದಂತ ಕೆಲಸನ ನಾವು ವಿತರಣೆಗಳನ್ನು ಮಾಡಿ ಜನರಿಗೆ ತೋರಿಸೋಣ ಅಂತ ಹೇಳಿ ಬಂದಿರುತ್ತೇವೆ. ಇದು ಮನುಷ್ಯರಿಗೆ ಬೇಕಾಗಿರೋದಂತಹ ನೀರಿನ ವಿಚಾರ, ತಾವು ಕುಡಿಯೋ ನೀರಾಗಿರಲಿ ಬಳಸುವ ನೀರಿಂದ ಆಗಿರಲಿ ಮಾತಾಡಿದಿರಿ. ಎಷ್ಟು ಪ್ರಮಾಣದ ಮನುಷ್ಯರಿಗಿದೆ ಅಷ್ಟು ಪ್ರಮಾಣದ ಜಾನುವಾರುಗಳಿಗೂ ಆಗಿರುತ್ತೆ, ಪಕ್ಷಿಗಳಿಗೂ ಭಾಳ ನೆಸ್ಸಿಟಿ ಇರುತ್ತೆ. ತಮ್ಮ ಹಳ್ಳಿ ವಾತಾವರಣದಲ್ಲಿ ಜಾನುವಾರುಗಳನ್ನು ಜಾಸ್ತಿ, ಒಂದು ದನ ಕರುಗಳನ್ನು ಎಮ್ಮೆಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಅಂಥವರಿಗೂ ಕೂಡ ಸರ್ಕಾರ ವತಿಯಿಂದ ನೀರಿನ ಕುಡಿಯ ನೀರಿನ ತೊಟ್ಟಿಗಳನ್ನು ಕಟ್ಟಿಸಿ, ಅವರಿಗೆ ಜಾನುವಾರು ತೊಟ್ಟಿಗಳನ್ನು ಕಟ್ಟಿಸ್ಕೊಡ್ಬೇಕಂತ ಆದೇಶ ಇತ್ತು. ಅದ್ರ ಪ್ರಕಾರ ತಾವು ಎಷ್ಟು ತೊಟ್ಟಿಗಳನ್ನು ಕಟ್ಟಿಸಿದ್ದೀರಾ, ಇನ್ನೂ ಕಟ್ಟಿಸೋದು ಎಷ್ಟು ಬಾಕಿ ಇದೆ? ಸರ್, ನನ್ನ ಅವಧಿಯಲ್ಲೇ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ಜಾನುವಾರು ತೊಟ್ಟಿ ಕಟ್ಟಿಸಿದ್ವಿ, ಇನ್ನೊಂದು ಬಂದುಬಿಟ್ಟು SC ಕಾಲೋನಿಯಲ್ಲಿ ಒಂದು ಜಾನುವಾರು ತೊಟ್ಟಿ ಕಟ್ಟಿಸಿದ್ವಿ. ಇದೇ ಊರಲ್ಲೇ 2 ಜಾನುವಾರು ತೊಟ್ಟಿಗಳಿದ್ದಾವೆ, ಜನರಿಗೂ ಉಪಯೋಗಕ್ಕೆ ಮತ್ತು ಜಾನುವಾರುಗಳ ಉಪಯೋಗಕ್ಕೆ. ಮತ್ತು ಮಾದರಾಯನಪಾಳ್ಯದಲ್ಲಿ ಒಂದು ತೊಟ್ಟಿ ಕಟ್ಟಿಸಿದ್ವಿ, 2 ಇಬ್ಬರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು, ಜನರಿಗೆ ಮತ್ತು ದನಕರುಗಳ ಒಂದು ಇದಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಗಾಗಿ 2 ಅಲ್ಲೊಂದು ವ್ಯವಸ್ಥೆ ಮಾಡಿದ್ವಿ, ಇಲ್ಲಿ 2 ವ್ಯವಸ್ಥೆ ಮಾಡಿದ್ವಿ ಸರ್ ನನ್ನ ಅವಧಿಯಲ್ಲಿ. ನಮ್ಮ ಅವಧಿಯಲ್ಲಿ ಆ ಹಿಂದೆ ಇನ್ನೂ ಬೇರೆ 2 ಇದ್ದಾವೆ ಸರ್ ಈ ಊರಲ್ಲಿ. ಹೌದಾ? ಅದಲ್ಲದೆ ಇನ್ನು 2 ಇದ್ದಾವೆ.
ಹಳೆದ ಎಷ್ಟಿದಾವೆ ಈಗ ಹೊಸದಾಗಿ ನೀವು ಮಾಡಿ ಕಟ್ಟಿಸ್ಕೊಟ್ಟಿರೋದು ಎಷ್ಟಿದೆ? ನಾನು ಇಲ್ಲಿ ಈ ಮಾದರೆ ನಮ್ಮ ನೇರಳೆಕುಂಟೆ ಗ್ರಾಮದಲ್ಲಿ ಎರಡು ಕುಡಿಯೋ ನೀರಿನ ತೊಟ್ಟಿಗಳನ್ನು ಕಟ್ಟಿಸ್ಕೊಟ್ಟಿದೆ. ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ, ಇನ್ನೊಂದು ಎಸ್ ಸಿ ಕಾಲೋನಿಯಲ್ಲಿ ಎರಡು. ಸರಿ, ಅದಕ್ಕೆ ಸ್ವಚ್ಛತೆ ಕಾಪಾಡಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಜನ ಏನು ಮಾಡ್ತಾರೆ ಅಂತಂದರೆ ಕಟ್ಟಿಸಿ ಕೊಟ್ಬಿಡೋದಲ್ಲ, ಅಲ್ಲಿ ವ್ಯವಸ್ಥೆಗಳನ್ನು ವಾರಕ್ಕೆ ಎರಡು ಸಲ ಒಂದು ಸಲ ಅದಕ್ಕೆ ಸ್ವಚ್ಛತೆ ಕ್ಲೀನ್ ಮಾಡಬೇಕು. ಯಾಕಂದರೆ ಅದರಲ್ಲೂ ಪಾಚಿ ಕಟ್ಟಿ ಗಲೀಜಾಗುತ್ತೆ. ನಮಗೆ ಎಷ್ಟು ಶುದ್ಧ ನೀರು ಬೇಕಾಗಿರುತ್ತೆ ಜಾನುವಾರುಗಳಿಗೂ, ಅವರು ಕೂಡ ಪ್ರಾಣಿಗಳು, ಅವ್ರಿಗೆ ಬೇಕಾಗಿರುತ್ತೆ. ಅವಾಗವಾಗ ಅಲ್ಲಿ ಸ್ವಚ್ಛತೆಗೋಸ್ಕರ ತಾವು ಏನು ಶ್ರಮ ಪಡ್ತಾ ಇದ್ದೀರಿ? ಸರ್, ನಮ್ಮ ವಾಟರ್ಮ್ಯಾನ್ಗೆ ಹೇಳಿಬಿಟ್ಟು 15 ದಿವಸಕ್ಕೊಂದ್ಸತಿ ಅಲ್ಲಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಸರ್. ನಮ್ಮ ಒಂದು ಅವಧಿ ಮುಗಿದ್ಬಿಟ್ಟು 5 ತಿಂಗಳಾಯಿತು. ಇವಾಗ ಅವರು ನಮ್ಮ ಏನು ವಾಟರ್ಮ್ಯಾನ್ ಇದೆ ಅವರು ಕಣ್ಣಿನ ಆಪರೇಷನ್ ಮಾಡಿಕೊಂಡು 5 ತಿಂಗಳಿಂದ ಕೆಲಸಕ್ಕೆ ಬರ್ತಾರೆ, ಬೇರೆಯವ್ರಿಗೆ ಚಾರ್ಜ್ ಕೊಟ್ಟಿದ್ದಾರೆ ಸರ್. ಹಂಗಾಗ್ಬಿಟ್ಟು ನೀರೇನೋ ಬರ್ತಾ ಇದೆ, ತೊಟ್ಟಿಗಳಿಗೆ ನೀರು ಇದೆ, ಸ್ವಚ್ಛತೆ ಇಲ್ಲ, ಪಾಚಿ ಒಂದು ಕಟ್ಕೊಂಡಿದ್ದೀನಿ, ಬೇರೆ ಏನೋ ತೊಂದರೆ ಇಲ್ಲ. ಅನ್ಯ ಸಂದೇಶ ಇರ್ಬೋದು ಅಲ್ಲಿರ್ಬೋದು, ಈ ನೀರು ಅದಲ್ಲದೆ ಜನನು ಅಲ್ಲಿ ಇದ್ದು ನೋಡಿಬಿಟ್ಟು ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಪ್ರಾಣಿಗಳನ್ನ ಸರ್ ಅವಳು ಮಾಡಲ್ಲ. ಈ ಏನಿದೆ ಇವಾಗ ನಾವಿದ್ದಾಗ್ಲೂ ಅಷ್ಟೇ ಜಾಗೃತಿ ತರಬೇಕು, ಮಾಡಲ್ಲ ಅಂತ ಹೇಳಿ ಬಿಟ್ರೆ ಅಲ್ಲ, ತಮ್ಮದು ಕರ್ತವ್ಯ ಇರುತ್ತೆ. ಆ ಜನ ಜಾಗೃತಿಗೆ ಅಲ್ಲಿ ಕಾರ್ಯಕ್ರಮ ಮಾಡಿ ನೋಡಿ, ನಿಮ್ಮದೇ ಊರಿನ ನಿಮ್ಮದೇ ಜಾನುವಾರ ಕುಡಿಯೋದಂತ ಒಬ್ಬೊಬ್ಬರು ಒಂದೊಂದ್ಸಲಿ ಆದರೂ ಒಂದು ಸ್ವಲ್ಪ ಕ್ಲೀನ್ ಸ್ವಚ್ಛತೆ ಕಾಪಾಡಿಸ್ಕೊಳ್ಳಿ. ದೇವ್ರ ದಯದಿಂದ ನೀರೊಂದು ಬಿಡ್ತಾ ಇದ್ದೀವಿ, ನಾವು ತೊಟ್ಟಿಗಳನ್ನು ಕಟ್ಟಿಸ್ಕೊಟ್ಟಿದ್ದೀವಿ. ಈ ಥರ ಒಂದು ಅನಿವಾರ್ಯತೆ ಪೈಪ್ಲೈನ್ ಇದು ವಾಟರ್ಮ್ಯಾನ್ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಸಲಹೆ ಕೊಡಬೇಕು. ಮುಖ್ಯವಾಗಿ ನಾನು ನಿಮಗೆ ಕೇಳೋದಾದರೆ, ಯಾವುದೇ ಗ್ರಾಮ ಯಾವುದೇ ಕ್ಷೇತ್ರ ಉನ್ನತದಿಂದ ಮುಂದೆ ಅಂದರೆ ಒಂದು ಡೆವಲಪ್ಮೆಂಟಲ್ಲಿ ಬರಬೇಕು, ಮುಂದೆ ಬರಬೇಕು ಅಂದರೆ ತಾವು ಒಂದು ವಿದ್ಯಾವಂತರಾಗಿದ್ದೀರಾ, ವೆಲ್ ಎಜುಕೇಟೆಡ್ ಪರ್ಸನ್ ಆಗಿದ್ದೀರಾ. ಅದಕ್ಕಾಗಿ ನಿಮಗೆ ಕೇಳೋದಾದರೆ, ಶಾಲೆಗಳಿಗೆ ಯಾಕಂದರೆ ಮಕ್ಕಳಿಗೆ ಜಾಸ್ತಿ ಆದ್ಯತೆ ಕೊಡಬೇಕಾಗಿರೋದು ಶಾಲೆಯ ವ್ಯವಸ್ಥೆ, ಅಂಗನವಾಡಿಯ ವ್ಯವಸ್ಥೆ, ಗರ್ಭಿಣಿ ಮತ್ತು ಬಾಣತಿ ಮಹಿಳೆಯವರಿಗೆ ಅಂಗನವಾಡಿ ಮತ್ತು ಶಾಲೆಯ ಅಭಿವೃದ್ಧಿಗಾಗಿ ಶಾಸಕರ ವತಿಯಿಂದ, ತಾಲೂಕು ಪಂಚಾಯತಿ ವತಿಯಿಂದ, ಜಿಲ್ಲಾ ಪಂಚಾಯತ್ ವತಿಯಿಂದ, ಅಥವಾ ಗ್ರಾಮ ಪಂಚಾಯತಿ ವತಿಯಿಂದ, ಅಥವಾ ತಮ್ಮ ವೈಯಕ್ತಿಕವಾಗಿ ಆಗಿರ್ಬೋದು, ಎಷ್ಟು ಶಾಲೆ ಇದ್ದಾವೆ ತಮ್ಮ ವ್ಯಾಪ್ತಿಗೆ, ಅಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದೀರಾ? ನನ್ನ ಗ್ರಾಮ ನನ್ನ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ನೇರಳೆಕುಂಟೆ ಗ್ರಾಮದಲ್ಲಿ ಒಂದು ಅಂಗನವಾಡಿ ಇದೆ, ಒಂದು ಸರ್ಕಾರಿ ಶಾಲೆ ಇದೆ, ಮತ್ತು ಮಾದರಾಯನ ಪಾಳದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ನಮ್ಮ ನೇರಳೆಕುಂಟೆ ಶಾಲೆಗೆ ಈ ನೀರಿನ ಸ್ಟೋರೇಜ್ ಇದೇ ಇರಲಿಲ್ಲ ಸರ್. ನಮ್ಮ ಒಂದು ಧನ ಸಹಾಯದಲ್ಲಿ ನನ್ನ ಒಂದು 14ನೇ ಹಣಕಾಸಿನ ಇದರಲ್ಲಿ ಅವ್ರಿಗೆ ಒಂದು ಇದು ಕಟ್ಸಿದೆ, ನೀರಿಂದು ಸ್ಟೋರೇಜ್ ಕಟ್ಸಿ ಇಲ್ಲಿ ಸೋಲಾರ್ ಕೊಟ್ಟಿದ್ದೀರಿ ಸಣ್ಣದೊಂದು, ಇಲ್ಲಿ ಸೋಲಾರ್ ಇದೆ ನಮ್ಮ ನಿಯರ್ ಬೈ. ಅವರು ನಾವು ಸಮಾಜ ಸೇವೆ ಮಾಡ್ತೀನಿ ಅಂದರೆ ಹಂಗಾದರೆ ಸರ್ ನೀವು ಒಂದು ಟ್ಯಾಂಕ್ ಕೊಡಿಸಿ ಮೇಲೆ ಒಂದು ಓವರ್ ಹೆಡ್ ಟ್ಯಾಂಕು, ಅದಕ್ಕೆ ಪೈಪ್ ಲೈನ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಡಿದ್ರೆ ಅವರು ಇದರಿಂದಲೇ ನಾವ್ಯಾರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಅವರೇ ಎಲ್ಲ ಪೈಪ್ ಕೊಡಿಸಿದ್ರು. ಯಾರ್ಯಾರು ಒಬ್ಬರಿಗೆ ಎಲೆಕ್ಟ್ರಿಷಿಯನ್ಗೆ ಹೇಳಿದ್ರು ಅವರು ಪ್ಲಂಬರ್ ಬಂದು ಅದನ್ನೆಲ್ಲ ಹಾಕ್ಸ್ಕೊಟ್ರು, ಅದು ಆಯಿತು. ಅದೊಂದು ಜವಾಬ್ದಾರಿಯಿಂದ ನೋಡ್ಕೊಂಡು ಅದ ನಂತರ ನಮ್ಮ ಈ ಅಂಗನವಾಡಿಗೆ ಶೌಚಾಲಯ ಇರಲಿಲ್ಲ, ಇದ್ರೂ ಅದು ಕೆಟ್ಟೋಗಿತ್ತು. ನಾನು ಬಂದ ನಂತರ ಆ ಶೌಚಾಲಯವನ್ನು ರಿಪೇರಿ ಮಾಡಿಸಿ, ಮತ್ತು ಅದು ಬಾಗಿಲಿರಲಿಲ್ಲ, ಬಾಗಿಲನ್ನು ರೆಡಿ ಮಾಡಿಸಿ ಈ ಅಂಗನವಾಡಿಗೆ ಸುಣ್ಣ ಬಣ್ಣನ ಹಾಕ್ಸ್ಕೊಟ್ಟಿದ್ದೆ ಸರ್. ನನ್ನ ಅವಧಿಯಲ್ಲಿ ನೋಡಿ, ಪೌಷ್ಟಿಕ ಆಹಾರ ಗರ್ಭಿಣಿ ಮತ್ತು ಬಾಣದಿ ಮಹಿಳೆಯವರಿಗೆ ಅಲ್ಲಿ ಪೌಷ್ಟಿಕ ಆಹಾರ ಕೊಡೋದು, ಮತ್ತು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಬಿಸಿ ಊಟ ಮೊಟ್ಟೆ ಹಾಲುಗಳನ್ನು ಪೌಷ್ಟಿಕ ಆಹಾರಗಳು ತಲುಪ್ತಾ ಇರೋದಂತ ಕರೆಕ್ಟಾಗಿ ನ್ಯಾಯದಿಂದ ತಲುಪ್ತಾ ಇದೆಯಾ ಇಲ್ಲ, ಸ್ವಚ್ಛತೆ ಇದೆಯಾ ಇಲ್ಲ ನೋಡೋದಂಥ ಜವಾಬ್ದಾರಿ ತಮ್ಮದು ಪಿ ಡಿ ಒ ಮತ್ತು ಅಧ್ಯಕ್ಷರುಗಳದ್ದು ಆಗಿರುತ್ತೆ. ತಾವು ಜವಾಬ್ದಾರಿ ತೊಗೊಂಡಿರ್ತಕ್ಕಂಥದ್ದು ಒಂದು ಗ್ರಾಮದ ಜನ ನಿಮಗೆ ಆಯ್ಕೆ ಮಾಡಿದ್ದಾರೆ ಅಂತ ತಾವು ನೋಡ್ಕೊಳ್ಳೋದಾಗಿರುತ್ತೆ. ಅಲ್ಲಿ ಹೆಂಗೆ ಅವಾಗವಾಗ ಹೋಗಿ ನೋಡ್ತಾ ಇದ್ದೀರ, ಇವತ್ತೇ ಆಗಿರಲಿ ಮಾಜಿಯಲ್ಲೇ ತಾವು ಒಂದು ಸದಸ್ಯ ಇದ್ದಾಗ ಆಗಿರ್ಬೋದು ನೋಡ್ತಾ ಇರ್ತೀರಾ? ಅವರು ಸರ್ ತಿಂಗಳಿಗೊಂದು ಸತಿ ಎಸ್ ಡಿ ಎಮ್ ಸಿ ಅವ್ರು ಮೀಟಿಂಗ್ ಕರೀತಿದ್ರು, ಅದರಲ್ಲೂ ನಾನು ಒಂದು ಸದಸ್ಯನಾಗಿದ್ದರಿಂದ ಮತ್ತು ಅಂಗನವಾಡಿಗೆ ನನ್ನನ್ನು ಅಧ್ಯಕ್ಷ ಮಾಡ್ಕೊಂಡಿದ್ರು. 3 ವರ್ಷದವರಿಗೆ ನನ್ನನ್ನು ಅಧ್ಯಕ್ಷ ಮಾಡ್ಕೊಂಡಿದ್ರು. ಪ್ರತಿ ಸಭೆ ಯಾವುದೇ ಈ ಹೆಲ್ತ್ ವಿಚಾರವಾಗಿರ್ಬೋದು ಮತ್ತು ಈ ಫುಡ್ನ ಇದ್ರ ಬಗ್ಗೆ ಏನು ಈ ಪೌಷ್ಟಿಕ ಆಹಾರದ ಬಗ್ಗೆ ಏನಾದರೂ ಕಾರ್ಯಾಗಾರಗಳು ನಡೆದರೆ ಅದನ್ನು ನಮ್ಮನ್ನು ಕರೀತಾ ಇದ್ರು. ಪ್ಲಸ್ ಅದ್ರ ಜೊತೆಗೆ ನಾನು ವೈಯಕ್ತಿಕವಾಗಿ ಅಲ್ಲಿ ಸಂದರ್ಶನ ಕೊಡ್ತಾ ಇದ್ದೆ, ಅದನ್ನ ವಿಚಾರಿಸ್ತಾ ಇದ್ದೆ, ಎಷ್ಟು ಜನ ಹುಡುಗರಿದ್ದಾರೆ, ಎಷ್ಟು ಜನಕ್ಕೆ ನೀವು ತೊಗೊತಾ ಇದ್ದೀರಾ, ಎಷ್ಟು ಬಾಣಂತಿಯರಿದ್ದಾರೆ, ಎಷ್ಟು ಹುಡುಗರಿದ್ದಾರೆ, ಇದನ್ನೆಲ್ಲನೂ ನಾನು ದಾಖಲೆ ತೊಗೊತಾ ಇದ್ದೆ ಸರ್. ಶಾಲೆಗಳಲ್ಲಿ ಮಕ್ಕಳಿಗೆ ಪ್ರೇರಣೆ ಕೊಡೋಕ್ಕೋಸ್ಕರ ಆಗಿರ್ಬೋದು, ಎನ್ಕರೇಜ್ ಮಾಡೋಕ್ಕೋಸ್ಕರ ಅವರಿಗೆ ಇನ್ನೊಂದು ಸ್ವಲ್ಪ ಬೆಳೀಲಿ ಅಂತ ಉದ್ದೇಶದಿಂದ ಒಳ್ಳೆಯ ಅಂಕದಿಂದ ಪಾಸ್ ಆದವರಿಗೆ ತಾವು ರಾಷ್ಟ್ರೀಯ ಹಬ್ಬ ಮತ್ತು ರಾಜ್ಯ ಹಬ್ಬಗಳು ಅಂದರೆ 26 ಜನವರಿ ಆಗಿರ್ಬೋದು, 15 ಆಗಸ್ಟ್ ಆಗಿರ್ಬೋದು, ಗಾಂಧಿ ಜಯಂತಿ ಮತ್ತು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಗಣರಾಜ್ಯೋತ್ಸವ ಇಂತಹ ಸಮಾರಂಭಗಳಲ್ಲಿ
ತಾವು ಏನಾದರೂ ಹೋಗಿ ಅಲ್ಲಿ ಜನರಿಗೆ ಅಂದರೆ ಮಕ್ಕಳಿಗೆ ಪ್ರೇರಣೆ ಕೊಟ್ಟು ಏನಾದರೂ ಧ್ವಜಾರೋಹಣಗಳಲ್ಲಿ ತಾವು ಸ್ಪರ್ಧಿಸ್ತಾ ಇದ್ದೀರಾ? ಹೌದು ಸರ್, ಧ್ವಜಾರೋಹಣದಲ್ಲಿ ನಾನು ಧ್ವಜಾರೋಹಣ ಯಾವಾಗಲೂ ಮಾಡಲಿಲ್ಲ, ಎಸ್ ಡಿ ಎಂ ಸಿ ಅಧ್ಯಕ್ಷರು ಮಾಡ್ತಾಯಿದ್ರು. ನಾನು ಜೊತೆಗೆ ಹೋಗ್ತಾ ಇದ್ದೀರಾ ಧ್ವಜಾರೋಹಣ ಜಾಗದಲ್ಲಿ? ನಾನು 100% ನಮ್ಮ ಪಂಚಾಯತಿ ಅಲ್ಲಿ ಧ್ವಜಾರೋಹಣ ಮುಗಿಸ್ಕೊಂಡು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ. ಅದ್ರ ಜೊತೆಗೆ ಮಕ್ಕಳಿಗೆ ಯಾವ್ದಾದ್ರು ಈ ಆಟಗಳನ್ನು ಆಡಿಸಿ ಆ ಆಟ ಆಡ ಗೆದ್ದಂಥ ಹುಡುಗರಿಗೆ ಬಹುಮಾನಗಳು, ಪುಸ್ತಕ ಕೊಡೋದು, ಪೆನ್ ಕೊಡೋದು, ಬಿಸ್ಕೆಟ್ ಕೊಡೋದು, ಸ್ವೀಟ್ ಕೊಡೋದು. ನಾವಲ್ಲದೆ ಈ ನಮ್ಮ ಏನು ಸೋಲಾರ್ ಅವರು ಇದ್ದಾರೆ ಅವರೂ ಸಮಾಜ ಸೇವೆ ಮಾಡ್ತಾರೆ, ಅವರೂ ಆ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ರು. ಹುಡುಗರಿಗೂ ಅವರೂ ಪ್ರೋತ್ಸಾಹ ಕೊಡ್ತಾ ಇದ್ರು ಸರ್ ಅವರನ್ನು ನಮ್ಮ ಒಂದು ಸರ್ಕಾರದಿಂದ. ತಾವು ತಮ್ಮ ವೈಯಕ್ತಿಕವಾಗಿ ಏನಾರ ಮಾಡ್ತಾ ಇದ್ರಿ ಆ ಶಾಲೆಯ ಮಕ್ಕಳಿಗೆ, ಬಡ ತೀರಾ ಕಳಬಡ ಜನರಿಗೆ? ಹೌದು ಸರ್, ನಾವು ಒಂದು ಪೆನ್ ಪುಸ್ತಕಗಳನ್ನು ಕೊಟ್ಟಿದ್ವಿ, ನಾವು ಸ್ವೀಟ್ ವಿತರಣೆ ಮಾಡಿದ್ವಿ. ಇದ್ರ ಜೊತೆಗೆ ನಮ್ಮ ಪಂಚಾಯತಿಯಿಂದ ಕೊಡ್ತಾ ಇದ್ರು, ಅವ್ರು ಕೊಡೋದ್ರ ಜೊತೆಗೆ ಅವ್ರು ಕೊಡೋದು 300 ರೂಪಾಯಿ ಕೊಡ್ತಾ ಇದ್ರು ಅವ್ರು ಅಷ್ಟೇ, ಅವರು ಒಂದೊಂದು ಸ್ಕೂಲ್ಗೆ ಅಷ್ಟೇ ಕೊಡ್ತಾ ಇದ್ದಿದ್ದು. ನಾವು ಅದಕ್ಕೆ ಒಂದು ನಾವೇ ಕೊಡಿಸ್ತಾ ಇದ್ದೆವು. ನಮ್ಮ ಶ್ರೀನಿವಾಸ ಅಂತ ಈ ನಮ್ಮ ತಾಲೂಕು ಶಿಕ್ಷಕರ ವೃಂದದ ಅಧ್ಯಕ್ಷರಾಗಿದ್ದರು, ಅವರು ಇಲ್ಲಿ ಶಿಕ್ಷಕರಾಗಿದ್ದರು, ಅವರು ಭಾಳ ಒಳ್ಳೆಯವರಿದ್ದರು. ಅವರು ಒಂದು ಮುಖಂಡತ್ವದಲ್ಲಿ ನಾವೆಲ್ಲೇ ಇದ್ದರು ನಿಮ್ಮದು ಅಲ್ಲಿ ಮುಗಿಸ್ಕೊಂಡಾದ್ರೆ ಇಲ್ಲಿ ಬರೋ ತನಕ ನಾವು ಇಲ್ಲಿ ಫಂಕ್ಷನ್ ಸ್ಟಾರ್ಟ್ ಮಾಡ್ತಾಯಿಲ್ಲ ಅಂತ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದರು. ಅವ್ರಿಗೆ ನಾವು ಸಹಕಾರ ಇಟ್ಕೊಂಡು ಏನೇ ಸ್ಕೂಲ್ ವಿಚಾರ ಇರ್ಬೋದು, ಮತ್ತು ಯಾವುದಾದ್ರೂ ಈ ಪಲ್ಸ್ ಪೋಲಿಯೋ ಹಾಕೋ ವಿಚಾರದಲ್ಲಾಗಲಿದ್ರು ನಾವು ಅವ್ರ ಜೊತೆ ಸೇರಿಕೊಂಡು ಊರಿನ ಗ್ರಾಮದಲ್ಲಿ ಎಲ್ಲ ಪಲ್ಸ್ ಪೋಲಿಯೋ ಹಾಕ್ಸಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ಸೇರಿಕೊಂಡು ನಾವು ಅದರಲ್ಲಿ ಭಾಗವಹಿಸಿ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ತುಂಬ ಸಂತೋಷದ ಸುದ್ದಿ. ಸಮಯ ಬಹಳ ಕಡಿಮೆ ಇದೆ, ಮುಖ್ಯವಾದ ಒಂದೆರಡು ವಿಚಾರಗಳಲ್ಲಿ ನನ್ನ ಮಾತುಗಳನ್ನು ಮುಗಿಸೋಣ ಅಂತ ಇದ್ದೀನಿ. ಸ್ವಚ್ಛತೆ ಕಾಪಾಡಿಸ್ಕೊಳ್ಳೋದು ವಿಚಾರ ಬಂದಾಗ ಊರು ತುಂಬ ಬಯಲಮುಕ್ತ ಶೌಚಾಲಯಗಳನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೊಂದಾಳ್ಗೊಂಡು ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಮನೆ ಮನೆಗೂ ಶೌಚಾಲಯಗಳನ್ನು ಇಲ್ದಿರೋರಿಗೆ ಶೌಚಾಲಯ ಕಟ್ಟಿಸಿಕೊಡಬೇಕು ಅಂತ ಒಂದು ಆದೇಶ ನೀಡಿದರು. ಆ ಯೋಜನೆ ಅಡಿಯಲ್ಲಿ ತಾವು ನೋಡಿರೋದಂಥ ಪ್ರಕಾರ ತಮ್ಮ ಊರಿನ ವ್ಯವಸ್ಥೆಗಳಿಗಾಗಿ ತಾವು ಏನು ಶ್ರಮ ಪಟ್ಟಿದ್ದೀರಾ, ಎಷ್ಟು ಪುರಾಯಿಸ್ಕೊಟ್ಟಿದ್ದೀರಾ ಇಲ್ಲಿವರೆಗೆ? ನನ್ನ ಒಂದು ಅವಧಿಯಲ್ಲಿ ನಮ್ಮ ಊರಿನಲ್ಲಿರುವಂತಹ ಎಲ್ಲಿ ಒಂದು 80-100 ಮನೆ ಇದೆ ಸರ್, ಪ್ರತಿಯೊಬ್ಬರಿಗೂ ನೀವು ಖುದ್ದು ಇವತ್ತು ವೀಕ್ಷಣೆ ಮಾಡ್ಬೋದು, ಪ್ರತಿಯೊಬ್ಬರಿಗೂ ಶೌಚಾಲಯ ಇದೆ. ಬಟ್ ನಮ್ಮ ಒಂದು ಪಂಚಾಯತಿನೇ ಶೌಚಾಲಯ ಅಂದರೆ ಬಯಲು ಬಹಿರ್ದೇಶಿ ಮುಕ್ತ ಪಂಚಾಯತಿಯಾಗಿ ಮಾಡಿದೆ ನಮ್ಮ ಪಂಚಾಯತಿ ಬಂದಿದೆ. ಆದರೆ ಇದನ್ನು ಪ್ರತಿಯೊಬ್ಬರಿಗೂ ಇದೆ ಇವತ್ತು ನಮ್ಮೂರಲ್ಲಿ, ನನ್ನ ಅವಧಿಯಲ್ಲಿ ಪ್ರತಿಯೊಬ್ಬರಿಗೂ ಕೊಡಿಸಿದ್ದೀನಿ, ಎಲ್ಲರೂ ಕಟ್ಕೊಂಡಿದ್ದಾರೆ. ಏನಾಗ್ತದೆ ಆದ್ರೂ ಇವರು ಬಯಲು ಬಹಿರ್ದೇಶಕ್ಕೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಆ ನಿಟ್ಟಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಆಗಲಿಲ್ಲ. ಅವೆಷ್ಟು ಅವರಿಗೆ ತಾವು ಪ್ರಯತ್ನ ಪಡಲೇಬೇಕು, ಇಲ್ಲಿಗೆ ಕ್ರಮ ತಗೊಳ್ತೀವಿ ಅಂತ ಎದರ್ಸಿ ಬೆದರ್ಸಿ ಬೇಕಾದ್ರೆ ಮಾಡ್ಬೋದು. ನಾವು ಆ ವಿಚಾರ ರಾಷನ್ಗಳನ್ನೇ ಕೊಡಲ್ಲ ಅಂತ ನಾವು ಅದನ್ನೇ ಅದನ್ನು ಒಂದು ಇದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಏನಂದ್ರೆ ಇಂಥ ಕೆಲವರು ಕಟ್ಕೊಳ್ಳದಿದ್ದಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಅವರಿಗೆ ಈ ಏನು ಈ ನ್ಯಾಯಬೆಲೆ ಅಂಗಡಿಗಳಿಂದ ಇವ್ರಿಗೊಂದು ಮೆಮೊರಾಂಡಮ್ ಇದು ಕಳಿಸ್ತಾ ಇದ್ದೆವು, ನೋಟಿಸ್ ಕಳಿಸ್ತಾ ಇದ್ದೆವು. ಯಾರು ಶೌಚಾಲಯ ಅವರಿಗೆ ಅಕ್ಕಿ ನಿಲ್ಲಿಸ್ತೀವಿ ಅಂದ ತಕ್ಷಣನೇ ಅವ್ರು ಅಯ್ಯೋ ದುಡ್ಡಿಲ್ಲ ಅಂತ ಅಂದರೆ ಅಂಥವ್ರಿಗೆ ಏನು ಮಾಡ್ತದೆ ಅಂದರೆ ನಮ್ಮ ಒಂದು ಕೆಲವು ನನ್ನ ಒಂದು ನೇತೃತ್ವದಲ್ಲಿ ನಮ್ಮ ಬೇರೆ ಸ್ವಲ್ಪ ದುಡ್ಡಿನ ಇದರಲ್ಲಿರೋ ಮೆಂಬರ್ಗಳು ಕಟ್ಸ್ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲ, ನಮ್ಮ ಪಕ್ಕದ ಕ್ಷೇತ್ರದಲ್ಲಿ ಕೃಷ್ಣಾಪುರದಲ್ಲಿ ಅವರು ಅಲ್ಲಿ ಸದಸ್ಯರಲ್ಲದಿದ್ರು ನಾವು ಅವರಲ್ಲೇ ಅವ್ನು ದುಡ್ಡು ಹಾಕ್ಕೊಂಡು ಎಲ್ಲ ಕಟ್ಸ್ಕೊಂಡ. ಇಲ್ಲಿ ನಮ್ಮೂರಲ್ಲಿ 100% ನಮ್ಮ ಈ ಥರ ಒಂದು ಭಯ ಇಟ್ಟಿದ್ರಿಂದ ಎಲ್ಲರೂ ಕಟ್ಕೊಂಡಿದ್ದಾರೆ ಸರ್, ಪ್ರತಿಯೊಬ್ಬರು ಕಟ್ಕೊಂಡಿದ್ದಾರೆ. ಆದರೆ ಬಳಸ್ಕೊತಾರೆ ಇವತ್ತು ಬಳಸ್ಕೊಂತಲ್ಲ, ಎಲ್ರಿಗೂ ಇದೆ ಪ್ರತಿಯೊಬ್ಬರಿಗೆ. ಅದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ನಿಯಮ ಪಾಸ್ ಮಾಡಿದ್ರು, ಅಲ್ಲಿ ಪಿ ಡಿ ಒ ಅವರೆಲ್ಲ ಒಂದು ತಲೆ ಕೆಳ ಇದು ಮಾಡಿ ಉಪಯೋಗಿಸಿ ಅಧ್ಯಕ್ಷರುಗಳನ್ನು ಕರ್ಕೊಂಡು ಬೆಳಗ್ಗಿನ ಜಾವ 6:30 ಅಷ್ಟೊತ್ತಿಗೆ ಅಲ್ವಾ ಹೋಗೋದಲ್ಲಿ, ಮತ್ತೆ ಇಲ್ಲ ರಾತ್ರಿ ಮಧ್ಯರಾತ್ರಿ ಇದ್ದಾರೆ ಹೋಗ್ತಾರೆ. ಅವ್ರೇನು ಮಾಡಿದ್ರು ಅರ್ಲಿ ಮಾರ್ನಿಂಗ್ ಎದ್ದಳೋದು ಗುಲಾಬಿ ಹೂ ತಗೊಂಡ್ರು, ಯಾರಲ್ಲಿ ಟಾಯ್ಲೆಟಿಗೆ ಕೂತ್ಕೊಂಡಿರ್ತಾರೆ ಆ ಜಾಗದಲ್ಲಿ ಹೂ ಕೊಟ್ಟು ಫೋಟೋ ಹೊಡಿಯೋದು, ಆ ಥರ ಮಾಡಿದ ಕೂಡಲೇ ನಾಚಿಕೆ ಪಟ್ಕೊಂಡು ಅಂದರೆ ಒಂದು ರೀತಿ ಹೇಳ್ತಾ ಇರೋದು ಸುಮಾರು ರೀತಿಯಿಂದ ಏನಾದರೂ ಒಂದು, ಯಾಕಂದರೆ ಹಳ್ಳಿ ವಾತಾವರಣ ಮತ್ತು ಇಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶ ಹತ್ರ ಇರೋದ್ರಿಂದ ಆಂಧ್ರ ಜನ ಜಾಸ್ತಿ ಇರೋದ್ರಿಂದ ಇಲ್ಲಿ ಜನ ಕರ್ನಾಟಕ ರಾಜ್ಯ ಸ್ವಚ್ಛತೆ ಇಲ್ಲ ಇಲ್ಲ ನಾವು ಹೇಳಬೇಕಾದ್ರೆ ಇಲ್ಲಿ ವೆಲ್ ಎಜುಕೇಟೆಡ್ ಪರ್ಸನ್ಸ್ ಇದ್ದಾರೆ, ಒಂದು ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ನಮ್ಮ ರಾಜ್ಯದವರು ಆಂಧ್ರದಿಂದ ಬಂದು ಬೆಳೆದಿರತಕ್ಕಂಥ ವ್ಯಕ್ತಿಗಳು ಇರ್ತಕ್ಕಂಥದ್ದು ಇಲ್ಲಿ ಹಿಂದೆ ಉಳಿದಿರೋದಂಥ ವರ್ಗಿಗಳು ಸರಿ, ಅವರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮುಖ್ಯವಾಗಿ ನಾನು ಒಂದು ವಿಚಾರ ನಿಮಗೆ ಕೇಳಿ ನನ್ನ ಮಾತುಗಳನ್ನು ಮುಚ್ಚುತ್ತಾ ಇದ್ದೀನಿ. ತೀರಾ ಕಡಬಡ ಜನರೀಗ ಆಶ್ರಯದಲ್ಲಿರತಕ್ಕಂಥ ಯೋಜನೆ ಆಶ್ರಯ ಯೋಜನೆ ಅಡಿಯಲ್ಲಿ ಪ್ರಧಾನ ಮಂತ್ರಿಯ ಯೋಜನೆಯಲ್ಲೇ ಆಗಿರ್ಬೋದು, ಈ ಥರ ಒಂದು ತಮ್ಮ ಗ್ರಾಮ ಪಂಚಾಯತಿ ವತಿ ಜಿಲ್ಲಾ ಪಂಚಾಯತ್ ವತಿಯಿಂದಲೇ ಆಗಿರಲಿ ಶಾಸಕರ ವತಿಯಿಂದಲೇ ಆಗಿರಲಿ ತಮ್ಮ ಮತಕ್ಷೇತ್ರದಲ್ಲಿ ತೀರಾ ಕಡಬಡ ಜನರಿಗೆ ಮನೆಯೇ ಬಾಡಿಗೆದಲ್ಲಿ ಇರ್ತಕ್ಕಂಥ ಗುಡಿಸಲು ಮನೆ ಇರತಕ್ಕಂಥವರಿಗೆ ತಗ್ಸಿ
ಒಳ್ಳೆ ಮನೆಗಳನ್ನು ಎಷ್ಟು ಜನ ಮಾಡಿಸ್ಕೊಟ್ಟಿದ್ದೀರ? ನನ್ನ ಊರಿನಲ್ಲಿ ಯಾರೂ ಬಾಡಿಗೆ ಇಲ್ಲ ಸರ್. ಅದು ಖುದ್ದು ನೀವು ಪರಿಶೀಲನೆ ಮಾಡ್ಕೊಳ್ಳೋ. ನಮ್ಮೂರಲ್ಲಿ ಯಾರೋ ಪ್ರತಿಯೊಬ್ಬರಿಗೂ ಅಂದರೆ ಗುಡಿಸಲು ಮನೆಯಲ್ಲಿ ಇರ್ತಕ್ಕಂಥ ಮನೆ ಇರೋರಿಗೆ, ಹೆಂಚಿನ ಮನೆ ಇರೋರ್ಗು ಅದನ್ನ ತೆಗೆಸಿ ಮನೆ ಹಾಕ್ಸ್ಕೊಟ್ಟಿದ್ದೆ. ನನ್ನ ಇದರಲ್ಲಿ ಸಿ ಸಿ ರಸ್ತೆ ಸಿ ಸಿ ಮನೆಗಳನ್ನು ಇದು ಮಾಡಿಸ್ಕೊಟ್ಟಿದ್ದೆ ಸರ್. ನನ್ನ ಮೌಲ್ಡಿಂಗ್ ಮೌಲ್ಡಿಂಗ್ ಹಾಕ್ಸಿ. ಎಷ್ಟು ಮನೆಗಳನ್ನು ಮುಗಿಸಿದ್ದೀರಾ ಸರ್? ಆಲ್ಮೋಸ್ಟಲ್ಲಿ ಇವಾಗ ಒಂದು ನಮ್ಮ ಮೈನಾರಿಟಿ ಅವ್ರದ್ದು ಏನಾಗಿದೆ ಅಂದರೆ ಪಾಪ ಕಟ್ಕೊಳಕ್ಕೆ ಸಿಕ್ತಿ ಇಲ್ಲ. ಹೌದು ಹೌದು. ಅಂಥದ್ದು ಒಂದೇ ಒಂದು ಮನೆ ಇದೆ. ಒಂದೇ ಒಂದು ಮನೆ. ಅವ್ರೇನಂತಂದರೆ ಅವ್ರಿಗೆ ಪಾಪ ಮಗ ಇದ್ದ, ಅವರೂ ಎಕ್ಸ್ಪೈರ್ ಆಗಿದೆ. ಅವ್ರಿಗೆ ಗಂಡನೂ ತಿರ್ಕೊಂಬಿಟ್ಟೆ ವೆರಿ ಚಿಕ್ಕ ವಯಸ್ಸಿನಲ್ಲಿ. ಅವ್ರ ಮಗ ನನ್ನ ಆತ್ಮೀಯ ಮತ್ತು ನನ್ನ ಕುಲಿ ನನ್ನ ಈ ಚುನಾವಣೆಯಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದ್ರು ಅಮೀರ್ ಅಂತ. ಅವನನ್ನು ಸಹ ಜಾಂಡಿಸ್ನಿಂದ ತಿರ್ಕೊಂಬಿಟ್ಟ. ನನ್ನ ವಯಸ್ಸೆ, ನನ್ನ ಹಿರಿಯ ಆತ್ಮೀಯ ನನ್ನ ಇದರಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸಿದ್ದಾರೆ. ನನ್ನ ಈ ನಮ್ಮ ಮತಕ್ಷೇತ್ರದಲ್ಲಿ ನೀವು ಮೈನಾರಿಟಿಯನ್ನು ಯಾರಾದರೂ ವಿಚಾರಿಸಿ, ದೇ ಆರ್ ವೆರಿ ಲವ್ ಮಿ ಬಿಕಾಸ್ ಐ ಎಲ್ ವೆರಿ ಹೆಲ್ಪ್ಫುಲ್ ಟು ದೆಮ್. ಅವ್ರಿಗೆ ರೇಷನ್ ಕಾರ್ಡ್ ವಿಚಾರದಲ್ಲಿರ್ಬೋದು, ಪಂಚಾಯಿತಿಯಲ್ಲಿ ಶೌಚಾಲಯ ಕಟ್ಕೊಳ್ಳೋದ್ರ ವಿಚಾರದಲ್ಲಿ ಭಾಳ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಅಂಥವ್ರಿಗೆ ಏನಾದರೂ ಮನೆ ವ್ಯವಸ್ಥೆ ಯಾವ ರೀತಿಯಿಂದ ಮಾಡ್ತಾರೆ? ಅವ್ರ ಹತ್ರ ಇಲ್ಲಲ್ಲ ದುಡ್ಡು, ಸ್ವಲ್ಪ ಮಾತ್ರ ಬರುತ್ತೆ ಸರ್ಕಾರದಿಂದ, ಅದರಲ್ಲಿ ಮನೆ ಕಟ್ಟೋಕ್ಕಾಗಲ್ಲ. ಅಂಥವ್ರಿಗೆ ಯಾವ ರೀತಿಯಿಂದ ಅಂತ ಹಂಗೆ ಯಾರೂ ಬಂದಿಲ್ಲ ಸರ್ ನಂತಾಗಿ ಆ ಥರ ಅಂತ ಯಾರೂ ಬಂದಿಲ್ಲ. ಆದರೆ ಮೈನಾರಿಟಿಯವ್ರಿಗೆ ನಮ್ಮ ಸ್ನೇಹಿತ ಅಂತ ಮೊಹಮ್ಮದ್ ಅಂತಿದ್ದೆ, ಅವ್ರಿಗೂ ನನ್ನ ಅವಧಿಯಲ್ಲಿ ಫಸ್ಟು ನಾನು ಮೈನಾರಿಟಿ ಮನೆ ಹಾಕ್ಸಿದವ್ರಿಗೆ ಫಸ್ಟ್ ನಮ್ಮ ಇದರಲ್ಲಿ ಬಸವಕ ಇದರಲ್ಲಿ ಯೋಜನೆಯಲ್ಲಿ ಅವರಿಗೆ ಮನೆ ಕಟ್ಸ್ಕೊಟ್ಟೆ. ಕಟ್ಸ್ಕೊಟ್ಟಿದ್ದೀನಿ. ಸರಿ, ತುಂಬ ಸಂತೋಷ ಸುದ್ದಿ. ಸುಮಾರು ವಿವರಗಳನ್ನು ನಾವು ಕೇಳೋಣ ಅಂದರೆ ಸಮಯ ಭಾಳ ಕಡಿಮೆ ಇದೆ. ಹಾಗಾಗಿ ವಿದ್ಯುತ್ ದೀಪ ವಿಚಾರ ಬಂದಾಗ ಅದೊಂದು ತಾವು ವಿಚಾರಗಳನ್ನು ಇಷ್ಟಪಡಿಸಿಲ್ಲ, ಅದಕ್ಕಾಗಿ ಅದೊಂದು ವಿಚಾರ ನಮ್ಮ ವೀಕ್ಷಕರಿಗೆ ಬಿಡಿಸಿ ಹೇಳಬೇಕಂತ. ಹೊಸ ಕಂಬಗಳನ್ನು ಆಗಿರಲಿ, ವಿದ್ಯುತ್ ದೀಪಗಳನ್ನು ಆಗಿರಲಿ, ಮತ್ತು ಸುಮಾರು ಕಡೆ ಇನ್ನು ಹಳೆ ಬಲ್ಬ್ಗಳನ್ನು ಇದ್ದು ನಾವು ನೋಡಿರೋ ಪ್ರಕಾರ ಒಂದು 4-5 ವರ್ಷ ಹಿಂದೆ ನಾವು ಬಂದಾಗ ಇನ್ನೂ ಹಳೆ ಬಲ್ಬ್ಗಳನ್ನು ಉರಿತಾ ಇತ್ತು, ಬೆಳಕು ಇರಲಿಲ್ಲ ಅದರಲ್ಲಿ. ಎಲ್ಲ ಕಡೆ ಮರ್ಕ್ಯೂರಿ ಬಂತು, ಎಲ್ ಇ ಡಿ ಬಂತು, ಸಿ ಎಫ್ ಎಲ್ ಬಂತು, ಅಂಥದ್ರಲ್ಲಿದ್ದರೆ ಈ ಊರಲ್ಲಿ ಇನ್ನೂ ಹಳೆ ಬಲ್ಬ್ಗಳನ್ನು ಇದ್ವು, ಈಗ ನೋಡಿದರೆ ಎಲ್ ಇ ಡಿ ಕಾಣಿಸ್ತಾ ಇದೆ. ಅದಕ್ಕೆ ವ್ಯವಸ್ಥೆ ತಮ್ಮ ಅವಧಿಯಲ್ಲೇ ಮಾಡಿರೋದ ಅಥವಾ ಎಷ್ಟು ಹೊಸ ಕಂಬಗಳು ಎಷ್ಟು ಬಲ್ಬ್ಗಳನ್ನು ವ್ಯವಸ್ಥೆ ಸರ್? ನನ್ನ ಅವಧಿಯಲ್ಲಿ ನಮ್ಮೂರಲ್ಲಿ ಒಂದು 2-3 ಮತ್ತು ನಮ್ಮ ಮಾದರಾಯನಪಾಳ್ಯದಲ್ಲಿ ಒಂದು ಲೈನ್ಗೇನೆ ಸರ್ ಬೆಳಕಿನ ವ್ಯವಸ್ಥೆ ಇರಲಿಲ್ಲ. ಒಂದು ಲೈನ್ಗೇನೆ ಫುಲ್ಲು ಒಂದು ಅಲ್ಲಿ ಅಂದರೆ ಒಂದು 30 ಮನೆಗಳು ಮೇಲ್ಪಟ್ಟಿದೆ, ಅಲ್ಲಿ ಕಂಬಗಳಿರಲಿಲ್ಲ. ನಮ್ಮ ಹಂಗಾದ್ರೆ ವಿದ್ಯುತ್ತೇ ಇದ್ದಿಲ್ಲ ಆ ಲೈನಲ್ಲಿ, ಬೆಳಕು ಇದು ಇದಿರಲಿಲ್ಲ. ನನ್ನ ಅವಧಿಯಲ್ಲೇ ಬೇಕಾದ ಖುದ್ದು ನಾವು ಇವಾಗ ಡೆಫಿನೆಟ್ಲಿ ಹೋಗೋಣ. ನನ್ನ ಅವಧಿಯಲ್ಲಿ ಅಲ್ಲೆಲ್ಲ ಕಂಬ ಹಾಕ್ಸಿ ಅವ್ರು ಬೇರೆ ಎಲ್ಲಿಂದಲೂ ಲೈನ್ ಹೇಳ್ಕೊಂಡಿದ್ರು, ಅವರು ಲೈನಲ್ಲಿ ಕಂಬಾನೇ ಇರಲಿಲ್ಲ. ನನ್ನ ಅವಧಿಯಲ್ಲಿ ಅವರು ಲೈನ್ ಹಾಕ್ಸಿ ಎಷ್ಟು ಕಂಬಗಳನ್ನು ಅಳವಡಿಸ್ಕೊಟ್ಟಿದ್ರು ಸರ್? 8 ಕಂಬ ಹಾಕ್ಸಿ. ಕಂಬ ಹಾಕ್ಸಿ. ಟಿ ಸಿ ಏನಾದರೂ, ಟಿ ಸಿ ಟ್ರಾನ್ಸ್ಫಾರ್ಮರ್ಸು? ಟಿ ಸಿ ಇಲ್ಲ. ಇದೇನಾಯ್ತಂದ್ರೆ ನಿರಂತರ ಜ್ಯೋತಿ ಬಂದ ಮೇಲೆ ಅಲ್ಲಿ ಒಂದು ಸೆಪರೇಟ್ ಟಿ ಸಿ ಇದು ಮಾಡಿದ್ರು. ನಮ್ಮೂರಲ್ಲೂ ಟಿ ಸಿ ಮಾಡಿದ್ರೆ ಇಲ್ಲೇ ನನ್ನ ಜಿಲ್ಲೆನೇ ಜೊತೆಯಲ್ಲೇ ನಿರಂತರ ಜೊತೆ ಇಲ್ಲೇ ಟಿ ಸಿ ಇದೆ. ಮತ್ತು ಹೊಸ ಕಂಬಗಳು ಹಾಕಿದ್ರು ಈ ನಮ್ಮೂರಲ್ಲೂ ಬಿಟ್ಬಿಟ್ಟು ಇದಕ್ಕೇನೆ ಬೇರೆ ಹೊಸ ಕಂಬಗಳು ಹಾಕಿದ್ರು ನಿರಂತರ ಜ್ಯೋತಿಗೆ ಹೊಸ ಬೇರೆ ಲೈನೇ ಹೇಳಿದ್ದಾರೆ ಸರ್. ನೋಡಿ, ಇಲ್ಲಿವರೆಗೆ ತಮ್ಮ ಅವಧಿಯಲ್ಲಿ ಬರೀ ಸದಸ್ಯತ್ವ ಸ್ಥಾನದಲ್ಲಿ ಮೊದಲನೇ ಅನುಭವ, ಇಷ್ಟು ಕೆಲಸ ಕಾರ್ಯಗಳನ್ನು ನಿಭಾಯಿಸಿದ್ದೀರಾ. ನಾವು ಊರು ತುಂಬ ಸರ್ವೆ ಮಾಡ್ತಾ ಇರೋ ಪ್ರಕಾರ 2 ದಿವಸದಿಂದನೂ ಇಲ್ಲಿ ಬಂದು ಜನರಿಗೆ ವಿಚಾರ ಕೇಳಿದಾಗ ಈ ಬಾರಿ 2023 ನಡೆಯಲಿರುವ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ತಾವೇ ಮತ್ತೊಮ್ಮೆ ಸದಸ್ಯರಾಗ್ತಾರೆ ಅಂತ ಜನ ಆಸೆ ವ್ಯಕ್ತಪಡಿಸಿದ್ದಾರೆ. ಈ ಬರದಂಥ ಅವಧಿಯಲ್ಲಿ ತಮಗೇನಾದರೂ ತಮ್ಮ ಶಾಸಕರ ಆಶೀರ್ವಾದದಿಂದ ಆಗಿರ್ಬೋದು ಅಥವಾ ತಮ್ಮ ಬಾಡಿಯ ಇದರಿಂದನೇ ಆಗಿರ್ಬೋದು, ಸದಸ್ಯರುಗಳನ್ನು ಸೇರಿ ತಮಗೇನಾದರೂ ಅಧ್ಯಕ್ಷರು ಮಾಡಿಬಿಟ್ರೆ ಈ ಬಾರಿ ಮತ್ತೊಮ್ಮೆ ತಮಗೆ ಜನ ಸದಸ್ಯರು ಮಾಡಿ ಆಯ್ಕೆ ಮಾಡಿ ತಂದರೆ ಆ ಅವಧಿಯಲ್ಲಿ ನಿಮಗೆ ಅಧ್ಯಕ್ಷರು ಮಾಡಿಬಿಟ್ರೆ ಇಡೀ ಊರಿನ ವ್ಯವಸ್ಥೆಗೆ ತಾವು ಮುಖ್ಯವಾದ ಪಾತ್ರ ಏನು ನಿಭಾಯಿಸ್ಕೊಡ್ತೀರಾ ಸರ್? ನನಗೆ ಈ ಒಂದು ಏನಿದೆ ಇವತ್ತು ಏನು ಈ BJP ಸರ್ಕಾರದಿಂದ ನನಗೆ ಒತ್ತಡ ಆಗ್ತಾ ಇದ್ದಾರೆ ಸರ್. ಸತ್ತೋಗಿ ಇವತ್ತು ದೇವನಿಗೆ ಹೇಳ್ತಾ ಇದ್ದೆ, ನಿನಗೆ ನಿನಗೆ ಎಕ್ಸ್ಪೆಷಲಿ ನಿನಗೆ ರಿಸರ್ವೇಷನ್ ತರ್ತೀವಿ, ನಾವು ಹೆಂಗೆ ಮಾಡ್ತೀವಿ ಗೊತ್ತಿಲ್ಲ. ಮಾನ್ಯ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಈ ದುರ್ಗದ ಚಿತ್ರದುರ್ಗ ಲೋಕಸಭಾ ಸದಸ್ಯರ ಒಂದು ಇದರಿಂದ ಈ ಇಲ್ಲಿನ BJP ಅಧ್ಯಕ್ಷರು ನಿನಗೇನೆ ಮೀಸಲು ತರ್ತೀವಿ, ನೀನು ಗೆಲ್ಲೋ ಗೆದ್ದೀಯ, ನಿನ್ನನ್ನು ಅಧ್ಯಕ್ಷರು ಮಾಡ್ತೀವಿ ನಮ್ಮ ಪಕ್ಷಕ್ಕೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಒಂದು ನನ್ನ ಒಂದು ವೈಯಕ್ತಿಕ ಕಾರಣಗಳಿಂದ ಈ ಒಂದು ಅವಧಿಗೆ ನಾನು
ಎಲೆಕ್ಷನ್ ನಿಂತ್ಕೋಬಾರ್ದು ಅಂದ್ಕೊಂಡಿದ್ವಿ. ಜನ ಆಸೆ ಪಟ್ಟಿದ್ದಾರೆ, ಜನ ಆಸೆ ಪಟ್ಟಿದ್ದಾರೆ. ನನ್ನ ಒಂದು ಪಕ್ಷದಿಂದನೇ ಅಲ್ಲ ಸರ್, ಬೇರೆ ಪಕ್ಷಗಳಿಂದನೂ ನಿಮ್ಮಂಥ ಇರಬೇಕಂತ ಇವತ್ತು ಬಡ ಜನರು ನಾವು ಬೇಕ ಹೋಗಿ ಕೇಳಿ ನಾನೇ ಹೇಳಿದ್ರು ಎಸ್ ಸಿ ಕಾಲೋನಿಗೆ ಏ ಒಳ್ಳೆ ಒಳ್ಳೆ ಅಂತೇಳಿ. ಹೌದು, ಜನ ಅಪೇಕ್ಷೆ ನೀಡಿದ್ದಾರೆ, ಮತ್ತೊಮ್ಮೆ ನೀವೇ ಸದಸ್ಯರು ಆಗ್ತಾರೆ ಅಂತೇಳಿ ಆಸೆ ಇಟ್ಕೊಂಡಿದ್ದಾರೆ. ಆ ಜನರಿಗಾಗಿ ತಾವು ಈ ವಿಡಿಯೋ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ನನ್ನ ಅವಧಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದೇನೆ. ನನ್ನ ಒಂದು ವೈಯಕ್ತಿಕ ಕಾರಣಗಳಿಂದ ಈ ಒಂದು ಅವಧಿಗೆ ನನ್ನನ್ನು ದಯವಿಟ್ಟು ಕ್ಷಮಿಸಿ, ನಾನು ಈ ಒಂದು ಅವಧಿಗೆ ನಿಂತ್ಕೊಳ್ಳಲ್ಲ. ಯಾರಾದ್ರೂ ನಾವೆಲ್ಲ ಸೇರಿಕೊಂಡು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಕಳಿಸೋಣ, ನಮ್ಮ ಸೇವೆಗೆ ಅವರನ್ನು ಬಳಸ್ಕೊಡೋಣ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಿಗೂ ದಯವಿಟ್ಟು ನಾನು ಕೇಳ್ಕೊಂತೀರಾ? ಇಲ್ಲ, ಜನ ಒಪ್ಪಲಿಲ್ಲ, ಮತ್ತೊಂದೇ ನಿಮಗೆ ಸಿಕ್ಬಿಟ್ರೆ ನೀವೇ ಒಪ್ಪಿಸ್ಬಿಟ್ರೆ ನಿಮಗೆ ಅಂದರೆ ವೈಯಕ್ತಿಕವಾಗಿ ಕೇಳ್ತಾ ಇದ್ದೀನಿ, ಆ ಥರ ಪ್ರೆಷರ್ ಹಾಕಿ ನಾನು ಕೇಳ್ತಾ ಇದ್ದೆ. ಯಾಕಂದರೆ ನಿಯತ್ತಿಂದ ಕೆಲಸ ಮಾಡ್ತಾ ಇರೋರು ಇವತ್ತು ಗ್ರಾಮಸ್ಥರುಗಳಲ್ಲಿ ಭಾಳ ಕಡಿಮೆ ಜನ ಆಗಿದ್ದಾರೆ. ನಾನು ಹುಡುಕಾಡಿ ಒಂದು ತೆಗಿತಾ ಇರೋದಂತ, ಇವತ್ತು ಕೆಸರಲ್ಲಿ ಹುಡುಕಾಡಿ ಒಂದು ಕಮಲ ಹುಡುಕದಿ ತೆಗೆಯೋದು ಎಷ್ಟು ಕಷ್ಟ ಆಗುತ್ತೆ, ಅತೀತ ಕಷ್ಟ ನಿಮ್ಮಂಥ ರಾಜಕಾರಣಿಗಳಿಗೆ ಹುಡುಕೋದೇ ಆಗಿದೆ. ಇಡೀ ರಾಜ್ಯದಲ್ಲಿ ಸುತ್ತಾಡಿದ್ರು ಕೂಡ ಒಳ್ಳೆಯ ರಾಜಕಾರಣಿಗಳು ಸಿಗೋದು ಕಷ್ಟ ನಮಗೆ. ಓಪನ್ಲಿ ನಿಮಗೆ ಈ ವಿಡಿಯೋ ಮುಖಾಂತರ ನಿಮ್ಮ ಬಗ್ಗೆ ನಾನು ಹೇಳ್ತಾ ಒಂದು ಸಲ್ಯೂಟನ್ನು ಹೊಡಿತೀನಿ. ನಿಮಗೆ ತಾವೊಂದು ನಿಷ್ಠವಾದ ಒಂದು ಕೆಲಸಗಳನ್ನು ನಿಭಾಯಿಸ್ಬಿಟ್ಟಿದ್ದೀರಿ ಅಂತ ಜನ ಹೇಳಿದ್ದಾರೆ. ನಿಮಗೆ ಏನಾದರೂ ಈ ಬಾರಿ ಮತ್ತೊಮ್ಮೆ ಸದಸ್ಯತ್ವ ಸ್ಥಾನ ಸಿಕ್ಕೇ ಆಗಲೇಬೇಕು ಅಂತ ನಿಲ್ಲಿಸ್ಬಿಟ್ರೆ ಇನ್ನು ಏನೇನು ಅಭಿವೃದ್ಧಿಗಳನ್ನು ಮಾಡೋದು ಬಾಕಿ ಇದೆ, ಅದಕ್ಕೆ ಯಾವ ರೀತಿಯಿಂದ ಪೂರೈಸ್ಕೊಡ್ತೀರಾ ಸರ್? ಈ ನನ್ನ ಇದು ಮತ್ತೆ ಏನಾದರೂ ನಾನು ಇನ್ನೊಂದು ಸತಿ ಜನರು ಏನಾದರೂ ಆಶೀರ್ವಾದ ಕೊಟ್ಟು ಮತ್ತೊಂದು ಸತಿ ನಾನೇನು ಅವ್ರ ಬೈಕೇ ಮೇಲೆ ಏನಾದರೂ ನಿಂತ್ಕೊಂಡು ಗೆದ್ದರೆ ನಾನು ಇನ್ನೂ ಕೆಲವು ಕೆಲಸಗಳು ನಮ್ಮ ಕ್ಷೇತ್ರದಲ್ಲಿ ಇನ್ನೂ ಕೆಲಸ ಸಿಸಿ ರಸ್ತೆಗಳಾಗಬೇಕಾಗಿದೆ, ಮತ್ತು ಇನ್ನೂ ಸಿಸಿ ಚರಣೆಗಳಾಗಬೇಕಾದಂಥ ವ್ಯವಸ್ಥೆ ಇದೆ, ಅದನ್ನ ವ್ಯವಸ್ಥೆ ಮಾಡಬೇಕು. ಮನೆಗಳು ಆಲ್ಮೋಸ್ಟಲ್ಲಿ 99% ಎಲ್ರಿಗೂ ಮನೆ ಆಗಿದೆ ಸರ್. ಯಾರಿಗಾದರೂ ವಿಚಾರಿಸಿದ್ರು ಕೆಲವರು ಅವರ ಒಂದು ಆರ್ಥಿಕ ಒಂದು ಹಿನ್ನಡತೆಯಿಂದ ಕೆಲವರು ಕಟ್ಕೊಂಡು ನಾನು ಹಾಕಿದ್ರು ಕಟ್ಕೊಳಕ್ಕೆ ಆಗಲಿಲ್ಲ ಸರ್. ಕೆಲವರು ನಿರುದ್ಯೋಗಿಗಳಿಗೆ ಏನಾದರೂ ಒಂದು ಅದನ್ನ ನಾನು ಇನ್ನೊಂದು ಹೇಳ್ತೀನಿ ಸರ್, ವಿದ್ಯಾಭ್ಯಾಸ ಮಾಡುವಂಥ ಒಳ್ಳೆ ಎಸ್ ಸಿ ಇರ್ಬೋದು ಎಸ್ ಸಿ ಇರ್ಬೋದು ಜನರಲ್ ವಿದ್ಯಾರ್ಥಿಗಳಿಗೆ ನಮ್ಮ ಪಂಚಾಯತಿಯಿಂದ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಧನ ಸಹಾಯ ಮಾಡ್ತಿದ್ರು, ಅದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಸರ್. ನನ್ನ ಮಾಡಿಕೊಟ್ಟಿದ್ದೀನಿ ಸರ್ ನಮ್ಮ ಊರಿನಲ್ಲಿ ಮತ್ತು ಮಾದರಾಯನಪಲ್ಲಿ ಎರಡು ಊರಿನಲ್ಲೂ ಸಹ ಎಸ್ ಸಿ ಮತ್ತು ಎಸ್ ಟಿ ಹುಡುಗರಿಗೆ ವ್ಯವಸ್ಥೆ ಮಾಡ್ಕೊಳಕ್ಕೆ ಕೇಳಿದ್ರು. ಆ ಎರಡು ಕ್ಷೇತ್ರದಲ್ಲಿ ಒಬ್ಬ ಎಲ್ ಎಲ್ ಬಿ ಮಾಡ್ತಾಯಿದ್ದೆ ಸರ್, ಅಣ್ಣ ನನಗೆ ಈ ಥರ ಈ ಎಸ್ ಸಿ ಹುಡುಗ ನಮ್ಮೂರಲ್ಲೇ ಅಂಬರೀಷ್ ಅಂತ ಹೇಳಿ ನಂಬರ್ ಕೊಡ್ತೀನಿ. ಅವರು ಏನು ಮಾಡಿದ್ರು, ಅಣ್ಣ ನನಗೆ ಬುಕ್ಕನ್ನ ಒಂದು ಬೇಕಾಗ್ತದೆ, ಬುಕ್ಕುಗಳು ನಮ್ಮ ಕೊಡ್ಕೊಳಕ್ಕಾಗಲ್ಲ, ಅದನ್ನ ನಿಮ್ಮ ಪಂಚಾಯತಿಂದ ಧನ ಸಹಾಯ ಮಾಡಿಕೊಟ್ರೆ ವಿದ್ಯಾಭ್ಯಾಸಕ್ಕೆ ಏನು ಪೂರ್ ಸ್ಟೂಡೆಂಟ್ಸ್ಗೆ ಎಸ್ ಸಿ ಎಸ್ ಟಿ ಕೊಡ್ತಾರಲ್ಲ ಅದರಲ್ಲಿ ನೀನು ವ್ಯವಸ್ಥೆ ಮಾಡಿಕೊಟ್ರೆ ನಾನು ಬುಕ್ ತಗೊಂಡು ನಾನು ಇನ್ನೂ ಒಂದು ಒಳ್ಳೆಯ ಜ್ಞಾನವನ್ನು ಬೆಳೆಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಕೊಡಾಗ ಆ ಹುಡುಗನಿಗೆ ವ್ಯವಸ್ಥೆ ಮಾಡಿಬಿಟ್ಟಿದೆ. ಇನ್ನೊಬ್ಬ ಪಿ ಎಚ್ ಡಿ ಮಾಡಿದ್ದೇನೆ ಮಾದರಾಯನಪಾಳ್ಯದಲ್ಲಿ. ಹೆಸರು ಹೇಳ್ಬೇಡ್ರಿ, ಯಾಕಂದರೆ ಪಾಪ ನೋಡಿದ್ರು ಕೂಡ ಅವ್ರಿಗೆ ದುಃಖ ಆಗಬಾರ್ದು ಅಂತ ಉದ್ದೇಶದಿಂದ ವಿತೌಟ್ ಏನು ನಿನ್ನೆ ತಾವು ಮಾತಾಡಿದರೆ ಚೆನ್ನಾಗಿ ಅನ್ಸುತ್ತೆ. ಹೌದು ಸರ್, ಇನ್ನೊಬ್ಬ ಹುಡುಗ ಪಿ ಎಚ್ ಡಿ ಮಾಡ್ತಿದ್ದ, ಆ ಹುಡುಗನ ಸಹ ಪುಸ್ತಕಗಳ ವಿಚಾರವಾಗಿ ಆ ಹುಡುಗನ ಧನ ಸಹಾಯ ಮಾಡಿದ್ದೆ. ಮತ್ತು ಪಿ ಯು ಸಿ ಮಾಡ್ತಾಯಿದ್ದ, ಇನ್ನೊಬ್ಬ ಎಮ್ ಪಿ ಎಡ್ ಮಾಡ್ತಾಯಿದ್ದ ನಮ್ಮ ಹುಡುಗನ ಎಸ್ ಟಿ ಹುಡುಗ ಜನ ಎಮ್ ಪಿ ಎಡ್ ಮಾಡಿದ್ದ, ಆ ಹುಡುಗನಿಗೂ ಸಹ ನಮ್ಮ ಒಂದು ಪಂಚಾಯತಿಯಿಂದ ಧನ ಸಹಾಯ ಮಾಡಿದ್ದೀನಿ ಸರ್ ನನ್ನ ಒಂದು ಅವಧಿಯಲ್ಲಿ. ನೋಡಿ, ಅದಕ್ಕೋಸ್ಕರ ನಿಮ್ಮ ಬಗ್ಗೆ ಜನ ಅಷ್ಟು ಒಳ್ಳೆ ರೀತಿಯಿಂದ ಹೇಳಿದರು. ನಾನು ಇಲ್ಲಿಂದ ಪಾಸ್ ಆಗ್ತಾ ಇರೋದಂಥ ಸಂದರ್ಭದಲ್ಲಿ ನಿಲ್ಲಿಸಿ ನಾವು ಮಾತಾಡಿದಾಗ ನಿಮ್ಮ ವಿಚಾರ ಬಂತು, ಅದಕ್ಕೆ ಹುಡ್ಕೊಂಡು ಸೀದಾ ಬಂದ್ವಿ. ಅನಿವಾರ್ಯ ಕಾರಣ ನೀವು ಫೋನ್ ಮಾಡಿದಾಗ ರಿಸೀವ್ ಮಾಡಿರಲಿಲ್ಲ, ಎರಡೇ ನಿಮಿಷದಲ್ಲಿ ಮತ್ತೆ ನಿಮ್ಮ ಕಾಲ್ ಬಂದು ವಾಪಸ್ ತಿರುಗಿಸ್ಕೊಂಡು ಬರಬೇಕಾಯಿತು. ಸುಮಾರು ವಿವರಗಳನ್ನು ನಿನ್ನ ಕೇಳೋಣ ಅಂತಂದರೆ ಸಮಯ ಭಾಳ ಕಡಿಮೆ ಇದೆ ಅಂತ ಹೇಳುತ್ತಾ, ಇಲ್ಲಿವರೆಗೆ ತಾವು ಮಾಡಿರೋದಂತಹ ಸೇವೆಗಳಲ್ಲಿ ಆದಷ್ಟು ಕಡೆ ನಾವು ಬರ್ತೀವಿ ಈಗ, ದಯವಿಟ್ಟು ಅದನ್ನು ತೋರಿಸಿ. ಜೊತೆಗೆ ತಾವು ಮಾಡಿರೋದಂಥ ಕೆಲವೊಂದು ಕಡೆ ನಾವು ಹೋಗ್ಲಿಕ್ಕೆ ಆಗಲ್ಲ, ಸಮಯ ಕಡಿಮೆ ಇದೆ ಅಂತ, ಏನೇನು ತಾವು ಇಲ್ಲಿವರೆಗೆ ಮಾತಾಡಿದರೆ ಅದರದ್ದು ಫೋಟೋ ದಾಖಲೆಗಳನ್ನು ನಮಗೆ ವೀಕ್ಷಕರಿಗೆ ನೇರವಾಗಿ ಸತ್ಯಾಂಶವನ್ನು ಮುಂದೆ ತರೋಕ್ಕೋಸ್ಕರ ಅಂತ ನಾವು ಬರ್ತಾ ಇರೋದು, ಅದನ್ನು ನಮ್ಗೆ ಕಳಿಸ್ಬೇಕು ಅಂತ ನಮ್ಮ ವಾಟ್ಸಪ್ ಮುಖಾಂತರ ಆಗಿರಲಿ, ನಮ್ಮ ಮೇಲ್ ಮುಖಾಂತರ ಆಗಿರಲಿ, ಮತ್ತು ಸಾರ್ವಜನಿಕರು ನಾನು ತಿಳಿಸೋದಾದರೆ ನನ್ನ ಕ್ರಮ ಸಂಖ್ಯೆ ಅಂದರೆ ಒಂದು ಮೊಬೈಲ್ ಸಂಖ್ಯೆಯನ್ನು ನಿಮಗೆ ನಾನು ಕೊಡ್ತಾ ಇದ್ದೀನಿ, 9008975410 ಅಂತ. ಇದಕ್ಕೆ ಸಾರ್ವಜನಿಕರನ್ನು ನನಗೆ ಕಳಿಸ್ಬೋದು, ಮತ್ತು ನಿಮಗೂ ಕೊಟ್ಟಿರೋದಂಥ ನಂಬರ್ಗಳಲ್ಲಿ ವಾಟ್ಸಪ್ ಮುಖಾಂತರ ನಮ್ಮ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಹೇಳುತ್ತಾ, ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ politiciansinindia.com @social media ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಕೇಳಿದ್ರಲ್ಲ ವೀಕ್ಷಕರೇ, ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ವೆಂಕಟಾಪುರ ಗ್ರಾಮ ಪಂಚಾಯಿತಿಯ ನೆರಲೆಕುಂಟೆ ಗ್ರಾಮದಲ್ಲಿ 2015-20 ಅವಧಿವರೆಗೂ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸಲ್ಲಿಸಿರುವ ಸೇವೆಗಳ ವಿಚಾರ, ಮತ್ತು ಸಾರ್ವಜನಿಕರಿಗೆ 2015 ಇಸ್ವಿದಿಂದಲೇ ಸಾಮಾಜಿಕ ಸೇವೆಗಳಲ್ಲಿ ತೊಡಸ್ಕೊಂಡಿರ್ತಕ್ಕಂತಹ
ವಿಚಾರಗಳನ್ನು ತಮ್ಮ ಮುಂದೆ ನೀಡಿರದಂತಹ ಸನ್ಮಾನ್ಯ ಶ್ರೀ ಎನ್ ಎ ಪ್ರತಾಪ್ ಯಾದವ್ ಅವರ ಮಾತುಗಳನ್ನು ತಾವು ಕೇಳಿದ್ದೀವಿ. ಇನ್ನಷ್ಟು ವಿವರಗಳು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಹಿಂದೆ ಲಾಗನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.